ನಮಸ್ಕಾರ ವೀಕ್ಷಕರೇ ಸಮಸ್ತ ಐಶ್ವಾಹಿನಿಯ ಎಲ್ಲ ವೀಕ್ಷಕರಿಗೂ ಹೆಲ್ತ್ ಗುರು ಇದು ಧರ್ಮ ಮಾರ್ಗ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ನಾನು ಅಂಬಿಕಾ ವೇಕ್ಷಕರ ಮನುಷ್ಯ ಹುಟ್ಟಿದ ಮೇಲೆ ಸಾಯೋದು ಸಹಜ ಆದರೆ ಧರ್ಮ ಮಾರ್ಗದಲ್ಲಿ ನಡೀಬೇಕು ಧರ್ಮಯುಕ್ತವಾದಂತಹ ಜೀವನವನ್ನ ನಡೆಸಬೇಕು ಧರ್ಮ ಸಿದ್ಧಾಂತದಲ್ಲಿ ನಮ್ಮ ಜೀವನ ಸಾರ್ಥಕತೆಯಾಗಬೇಕು ಎಂಬ ಮಾಹಿತಿಯನ್ನ ತಿಳಿಸಿಕೊಡುವ ಏಕೈಕ ಕಾರ್ಯಕ್ರಮ ಹೆಲ್ತ್ ಗುರು ಅಂತ ಹೇಳೋದಕ್ಕೆ ತುಂಬಾ ಖುಷಿಯಾಗುತ್ತೆ ವೀಕ್ಷಕರೇ ಹಿಂದಿನ ಕಾರ್ಯಕ್ರಮದಲ್ಲಿ ವಾಸ್ತುವಿನಲ್ಲಿ ಈಶಾನ್ಯ ಲೋಪ ಎನ್ನುವಂತಹ ವಿಷಯದ ಬಗ್ಗೆ ಸಂಪೂರ್ಣವಾಗಿ ಮಾತುಕತೆ ಮುಂದುವರೆದಿರಲಿಲ್ಲ ಇವತ್ತಿನ ಕಾರ್ಯಕ್ರಮದಲ್ಲಿ ಅದನ್ನು ಗುರುಜಿಯವರು ಮುಂದುವರೆಸ್ತಾರೆ ಅದರ ಜೊತೆಗೆ ಇಪ್ಪತ್ತೆಂಟು ಮೂವತ್ತನೇ ಈ ವಯಸ್ಸು ಬಸ್ಸಿನ ಮಧ್ಯದಲ್ಲಿ ಹೆಣ್ಣು ಮಕ್ಕಳ ಮದುವೆ ಯಾಕೆ ತಡವಾಗುತ್ತೆ ಸೌಂದರ್ಯವತಿಯಾಗಿರ್ತಾರೆ ಮನೆ ಕಡೆ ಚೆನ್ನಾಗಿರ್ತಾರೆ ಹಣಕಾಸು ಚೆನ್ನಾಗಿರುತ್ತೆ ವೃತ್ತಿ ಜೀವನದಲ್ಲೂ ಚೆನ್ನಾಗಿರ್ತಾರೆ ಆದರೂ ಕೂಡ ಈ ಒಂದು ವಿವಾಹ ಅನ್ನುವಂತಹ ಭಾಗ್ಯ ಕರುಣೆ ಬಂದಿರೋದಿಲ್ಲ ಸೊ ಈ ರೀತಿ ಯಾಕಾಗುತ್ತೆ ಇದಾದ ನಂತರ ಯಾವ ರೀತಿಯಾಗಿ ಸಂಕಷ್ಟಕ್ಕೆ ಸಿಲುಕ್ತಾರೆ ಹೆಣ್ಣು ಮಕ್ಕಳು ಎಂಬ ವಿಚಾರವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಶ್ರೀ 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 ಪುರುಷೋತ್ತಮ್ ಗುರುಜಿ ಅವರು ಬನ್ನಿ ಅವ್ರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಹಿಂದಿನ ಕಾರ್ಯಕ್ರಮದಲ್ಲಿ ನಾವು ಸಂಪೂರ್ಣ ಮಾಡಿರ್ಲಿಲ್ಲ ಈಶಾನ್ಯ ಲೋಪ ಎನ್ನುವಂಥದ್ದು ಯಾವ ಯಾವ ವಿಚಾರದಲ್ಲಿ ಈಶಾನ್ಯ ಲೋಪ ಆಗುತ್ತೆ ಗುರುಜಿ ಹರಿ ಓ ಶ್ರೀ ಗೃಭ್ಯೋ ನಮಃ ಪ್ರೇ ವೀಕ್ಷಕರಿಗೆ ಈ ಲೋಪ ಅಂತಕ್ಕಂಥದ್ದು ಮದುವೆಯಲ್ಲೂ ಲೋಪ ಮನೆಯಲ್ಲೂ ಲೋಪ ಮಾಡುವ ವ್ಯವಹಾರದಲ್ಲಿ ಲೋಪ ನಾವು ತಿಳಿಯುತ್ತಿರುವ ವಿಚಾರದಲ್ಲಿ ಲೋಪ ಎಲ್ಲವೂ ಲೋಪವಾಗಿರುತ್ತೆ ಆದರೂ ನಾವು ಲೋಪ ಹೇಗದು ಅಂದ್ಕೊಂಡೇ ಕೂತಿರ್ತೀವಿ ಏನಕ್ಕಾಗತ್ತೆ ಹೇಗಾಗತ್ತೆ ಏನಕ್ಕೆ ಬರುತ್ತದು ಅಂತಕ್ಕಂಥ ವಿಚಾರದಲ್ಲಿರ್ತೀವಿ ಇದಕ್ಕೆಲ್ಲ ಕಾರಣಕರ್ತನಾಗಿರತಕ್ಕಂಥ ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನೇ ಅರ್ಪಣೆಯನ್ನು ಮಾಡಿ ಪಾಪ ನಿನ್ನೆ ಯಾರದ್ದೋ ತಪ್ಪು ಯಾವುದೋ ಕಾರಣ ಯಾವುದೋ ಜಿದ್ದಾಜಿದ್ದಿ ಇಬ್ಬರು ಮದುವೆ ಆಗದೆ ಇರತಕ್ಕಂಥ ಯುವಕರು ಪ್ರಾಣವನ್ನು ತ್ಯಜಿಸಿದ್ರು ಅವರು ತ್ಯಜಿಸ್ಲಿಲ್ಲ ಯಾರೋ ತಗೊಂಡ್ರು ಅವರ ಒಂದು ತಂದೆ ತಾಯಿಗಳಿಗೆ ಎಷ್ಟು ನೋವಾಗತ್ತೆ ಏನೋ ದುಡ್ಡು ಸಿಕ್ಕಿರ್ಬೋದು ಇನ್ನೊಂದು ಕೊಡ್ಬೋದು ಇನ್ನೇ ಏನೇ ಕೊಡ್ಬೋದು ಆಸೆ ತೋರಿಸ್ಬೋದು ಆದರೆ ಕಳ್ಕೊಂಡಂಥ ಆ ಮಕ್ಕಳನ್ನು ಕಳ್ಕೊಂಡಂಥ ತಂದೆ ತಾಯಿಗಳು ಯಾವುದೇ ಜಾತಿ ಧರ್ಮದವರಾಗಿದ್ರು ಪ್ರಾಣ ಎಲ್ಲರಿಗೂ ಮುಖ್ಯ ಅದಕ್ಕೆ ಒಂದು ವಿಷಾದವನ್ನು ನಾವು ನಿಜಕ್ಕೂ ಹೇಳ್ತೀವಿ ಸಂತಾಪ ಅನುಕಂಪ ದುಃಖ ಅಂತ ಕೂತ್ಕೊಳ್ಳೋದ್ರ ಜೊತೆಗೆ ಅದನ್ನು ನಾವು ಗುರಿಯಾಗಿ ಅಂದರೆ ಈ ರೀತಿ ಆಗುತ್ತಾ ಆಗಬಹುದಾ ಅಂತ ತಂದೆ ತಾಯಿಗಳು ಮತ್ತೆ ಸಂಬಂಧಪಟ್ಟಂತ ಅದಕ್ಕಿರುವಂತ ಮಕ್ಕಳು ಇದು ನಮಗೆ ಬೇಕಾ ಅನ್ನೋದನ್ನ ಸ್ವಲ್ಪ ಎಚ್ಚರಿಕೆ ಕೊಡಬೇಕಾದಂತಹ ಒಂದು ಕರ್ತವ್ಯಪೂರ್ವಕವಾಗಿರತಕ್ಕಂಥ ಒಂದು ವಿಚಾರವನ್ನು ಹೇಳಕ್ಕೆ ಇಷ್ಟಪಡ್ತೀನಿ ತುಂಬ ಮನಸ್ಸಿಗೆ ಬೇಜಾರಾಯಿತು ನಿನ್ನೆ ನೋಡಿ ನನಗೆ ಯಾಕೆ ಇಷ್ಟು ಚಿಕ್ಕ ವಯಸ್ಸ ಮಕ್ಕಳು ಯಾರೇ ಆಗಿರಲಿ ಯಾರೋ ಜಿದ್ದಾಜಿದ್ದಿಗೆ ಆ ಪ್ರಾಣ ಕೊಟ್ಟಿರ್ತಕ್ಕಂಥ ಅವರು ಆ ವಂಶಕ್ಕೆಷ್ಟು ಒಬ್ಬರೇ ಇದ್ರು ಇಬ್ಬರೇ ಇದ್ರು ಅಲ್ಲೇನಮ್ಮ ಇದೆಲ್ಲವೂ ಕೂಡ ಮನೆ ಬಿಟ್ಟು ಹೋದ ಮಗ ಮನೆ ಬಿಟ್ಟು ಹೋದ ಮಗಳು ಯಾವ ರೀತಿಯಲ್ಲಿ ವಾಪಸ್ ಆಗ್ತಾರೆ ಅಂತಕ್ಕಂಥ ಆತಂಕದಲ್ಲಿ ಬದುಕ್ತಾ ಇರತಕ್ಕಂಥ ಸಮಾಜ ಆಗೋಗಿದೆ ಖಂಡಿತ ಅಂದರೆ ಹೊರಗೆ ಹೋದರು ಮತ್ತೆ ಬರ್ತಾರ ಅನ್ನೋಷ್ಟು ಮಟ್ಟಕ್ಕೆ ಯೋಚನೆ ಮಾಡುವಂಥ ಮಟ್ಟಕ್ಕೆ ನಾವು ಹೊರಟೋಗಿದ್ದೀವಿ ಇದಕ್ಕೆಲ್ಲ ಕಾರಣ ಏನು ಅಂತಕ್ಕಂಥ ವಿಷಯವನ್ನೇ ಇವತ್ತು ನಾವು ಹೇಳಬೇಕಾದದ್ದು ನೀವು ಕೇಳಬೇಕಾದದ್ದು ಅಂದರೆ ಅಕಸ್ಮಾತು ಹೊರಗಡೆ ಹೋದಾಗ ದೇವಸ್ಥಾನಕ್ಕೆ ಹೋಗ್ತಾರೆ ಡ್ಯೂಟಿಗೆ ಹೋಗ್ತಾರೆ ಮಿಲಿಟರಿಗೆ ಹೋಗಿರ್ತಾರೆ ಖುಷಿಯಾಗಿ ನಿನ್ನೆ ಹೋದ ಇವತ್ತು ಯಾವ್ದೋ ಒಂದು ವಿಷಯ ಬಂತು ಅಂತ ಬೇಜಾರು ಮಾಡ್ಕೊಳ್ಳುವಂತ ಕುಟುಂಬಗಳು ಬೇಕಾದಷ್ಟಾಗಿದೆ ಹೌದಲ್ಲ ನಿನ್ನೆ ಹೋದ ಮಗ ಮತ್ತೆ ಬರಲಿಲ್ಲ ಅಂತ ಹೇಳಕ್ ಈ ರೀತಿಯಾಗಿ ಯಾಕೆ ನಾವು ಪರಿತಪಿಸ್ತೀವಿ ಅದಕ್ಕೆ ಕಾರಣ ಹಲವಾರು ಇರ್ಬೋದು ಯಾರಿಂದನೇ ಆಗಿರ್ಬೋದು ಹೇಗೂ ಆಗಿರ್ಬೋದು ಆದ್ರೆ ಅನುಭವಿಸಿದ್ಯಾರು ನಾವು ಅನುಭವಿಸ್ತಿರುವ ನಾವು ಯಾಕೆ ಅನುಭವಿಸ್ಬೇಕು ಇದನ್ನ ಮನೆ ಕಟ್ಟೋರು ಕಟ್ಟಿಸೋರು ಕಟ್ಟೋದಕ್ಕೆ ಆಸೆ ಇಟ್ಟುಕೊಂಡಿರೋರು ನಿಮ್ಮ ಕುಟುಂಬದಕ್ಕೆ ನಿಮ್ಮ ಕುಟುಂಬದ ಪೂರ್ಣವಾಗಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಅಭಿವೃದ್ಧಿ ಆತಂಕಗಳನ್ನು ಯಾವ ಕಾರಣಕ್ಕೂ ಬದುಕೋದು ಆತಂಕದಿಂದ ಬೇಡ ಅಭಿವೃದ್ಧಿಯಾಗಿ ಆರೋಗ್ಯವಾಗಿ ಬದುಕಬೇಕು ಹಾಗೆ ಆ ಮನೆಗಳನ್ನು ಆರಿಸ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ ಆಗಿದೆ ಅಂದ್ರೆ ಮನೆ ಒಂದೇ ತಪ್ಪು ಅಲ್ಲ ಇದೊಂದು ಭಾಗ ಇದಕ್ಕೊಂದು ವಿಷಯ ಏನಂದ್ರೆ ಜ್ಯೋತಿಷ್ಯ ಕೆಲವ್ರು ನಂಬ್ತಾರೆ ವಾಸ್ತು ಕೆಲವ್ರು ನಂಬ್ತಾರೆ ಅಸ್ತಶಾಸ್ತ್ರ ಕೇಳ್ತಕ್ಕಂಥ ಕೆಲವ್ರು ನಂಬ್ತಾರೆ ನ್ಯೂಮರಾಲಜಿ ಕೆಲವ್ರು ನಂಬ್ತಾರೆ ಹೀಗೆ ಶಾಸ್ತ್ರಗಳಲ್ಲಿ ಹಲವಾರು ವಿಂಗಡಣೆ ಮಾಡಿಕೊಂಡು ಯಾವುದೋ ಒಂದು ನಂಬ್ತಾರೆ ಎಲ್ಲ ನಂಬಕ್ಕ ಮಟ್ಟಕ್ಕೆ ಆಗುವಂಥ ಮಟ್ಟಕ್ಕೆ ಕಷ್ಟ ಆಗ್ತಾ ಇದೆ ನಮ್ಮಲ್ಲಿ ಈಗ ಒಬ್ಬರು ಹೇಳಿದ್ದು ಇನ್ನೊದ್ರ ಬಗ್ಗೆ ಅವ್ರಿಗೆ ಆಸಕ್ತಿ ಇರಲ್ಲ ವಾಸ್ತು ಹೇಳೋರಿಗೆ ಜ್ಯೋತಿಷ್ಯದ ಬಗ್ಗೆ ಏನಕ್ಕೆ ಬೇಕು ಅಂತಾರೆ ಜ್ಯೋತಿಷ್ಯ ಹೇಳೋರು ವಾಸ್ತು ಯಾಕೆ ಬೇಕು ಅಂತ ಹೇಳ್ತಾರೆ ಕಣ್ಣೋಡಿ ಹೇಳ್ತೀನಿ ಅಂತಕ್ಕಂಥವ್ರು ಶಾಸ್ತ್ರ ಯಾಕೆ ಹೇಳ್ತೀರ ಕಣ್ಣೋಳೆ ತಿಳ್ಕೊಳ್ಳಿ ಅಂತ ಹೇಳ್ತಾರೆ ಅವರವರದೇ ಆದ ಅನುಭವಕ್ಕೆ ತಕ್ಕಂತ ಹೇಳುವ ಶಾಸ್ತ್ರಗಳಾಗಿಯೇ ಉಳಿದಿದೆ ಹೊರ್ತು ಈ ಶಾಸ್ತ್ರ ನಮ್ಮನ್ನು ರಕ್ಷಣೆ ಮಾಡೋ ಮಟ್ಟಕ್ಕೆ ಆಗ್ತಾ ಇದೆಯಾ ಅಂತಕ್ಕಂಥ ಆತಂಕದಲ್ಲಿ ಬದುಕ್ತಾ ಇದೀವಿ ನಾವು ಖಂಡಿತವಾಗ್ಲು ಇದ್ರ ಬಗ್ಗೆ ಮತ್ತಷ್ಟು ಮಾತನಾಡೋಣ ಗುರುಜಿ ಒಂದು ಕರೆ ಸಿದ್ಧವಾಗಿದೆ ಹಲೋ ನಮಸ್ಕಾರ ಹಲೋ ನಮಸ್ಕಾರ ತಮ್ಮ ಹೆಸರು ನಮಸ್ಕಾರ ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಕೋಮಲಾ ಅಂತ ಓಕೆ ಕೋಮಲಾ ಅವರೇ ಯಾರ್ ಬಗ್ಗೆ ಕೇಳಬೇಕಾಗಿತ್ತು ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು ಓಕೆ ನಕ್ಷತ್ರ ತಿಳಿಸ್ತೀರಾ ಮಾ ತಮ್ಮದು ನಕ್ಷತ್ರ ಪುನರ್ವಸು ನಕ್ಷತ್ರ ಓಕೆ ಶುಕ್ಲ ಪಕ್ಷ ಧನುಸು ಲಗ್ನ ಓಕೆ ಗುರುಜಿ ಇದ್ದಾರೆ ಮಾತನಾಡಿ ಹಲೋ ನಮಸ್ತೆ ಗುರುಜಿ ನಮಸ್ತೆ ಹೇಳಿ ಕೋಮಲಾ ಅವರೇ ಏನ್ ಕೇಳಬೇಕು ಅಂತ ಮಾಡಿದ್ರಿ ಆರೋಗ್ಯ ಸರಿ ಇರ್ಲಿಲ್ಲ ಹಂಗಾಗಿ ಮನೆ ಪರಿಸ್ಥಿತಿ ಸ್ವಲ್ಪ ಸರಿ ಇಲ್ಲ ಯಾರ್ದು ಆರೋಗ್ಯ ಸರಿ ಇರ್ಲಿಲ್ಲ ನಮ್ದು ಹಾ ಪುನರ್ವಸು ಎಷ್ಟು ವರ್ಷ ಆಯ್ತು ಮದ್ವೆ ಆಗಿ ಮದ್ವೆ ಆಗಿ ಹದಿನಾರು ವರ್ಷ ಆಯ್ತು ಈಗ ವಾಸ ಮಾಡೋ ಮನೇಲಿ ಎಷ್ಟು ವರ್ಷದಿಂದ ಇದ್ದೀರಾ ಈಗ ರೀಸೆಂಟ್ ಆಗಿ ಒಂದ್ ಆರ್ ತಿಂಗಳ ಆಯ್ತು ಬಂದು ಬಾಡಿಗೆ ಮನೆನಾ ಬಾಡಿಗೆ ಮನೆ ಅದಕ್ ಮುಂಚೆ ಯಾವ ಮನೇಲಿ ಇದ್ರಿ ಬಾಡಿಗೆ ಮನೆ ಸ್ವಂತ ಮನೆನಾ ಅದು ಬಾಡಿಗೆ ಮನೆ ಅಲ್ಲಿ ಎಷ್ಟು ವರ್ಷ ಇದ್ರಿ ಅಲ್ಲಿ ನಾಲ್ಕು ವರ್ಷ ಇದ್ವು ಈಗ ಮದುವೆ ಆದ್ಮೇಲೆ ಎಷ್ಟು ಮನೆ ಬದಲಾವಣೆ ಮಾಡಿದಿರಾ ಮದ್ವೆ ಆದ್ಮೇಲೆ ಅಂದ್ರೆ ನಾನು ಮದ್ವೆ ಆಗಿದ್ದು ಆರ್ಮಿಯಲ್ಲಿ ಹಾ ಹೇಳಿ ಹೇಳಿ ಈಗ ರಿಟೈರ್ಡ್ ಆಗಿ ಬಂದ್ಮೇಲೆ ಇದು ನಾಲ್ಕನೇ ಮನೆ ಓಕೆ ಈಗ ನೀವು ಮನೆ ಕಟ್ಟಬೇಕು ಅಂತ ತೀರ್ಮಾನ ತಗೊಂಡಿಲ್ಲ ಮನೆ ಕಟ್ಟಬೇಕು ಅಂತ ತೀರ್ಮಾನ ತಗೊಂಡ್ರೆ ಅದು ಪ್ರಯತ್ನ ನಡೀತಾ ಇದೆ ಬಟ್ ಆಗ್ತಾನೇ ಇಲ್ಲ ಕಾರಣ ತಿಳ್ಕೊಂಡಿಲ್ಲ ಕಾರಣನೂ ಗೊತ್ತಿಲ್ಲ ಯಾವಾಗ ತಿಳ್ಕೊಳೋದು ಮತ್ತೆ ತಿಳ್ಕೊಳ್ಳೋದು ಅಂದ್ರೆ ಫೈನಾನ್ಷಿಯಲಿ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಮನೆ ಕಟ್ಟೋ ಮನ್ಷೇ ಆಗಿಲ್ಲ ನಮ್ಗೆ ಗುರುಗಳೇ ದುಡ್ಡು ಸಟ್ಟಾಗಲ್ಲ ನೀವ್ ಮನೆ ಕಟ್ಟಂಗಿಲ್ಲ ಗುರುಗಳೇ ಅಂತೀವಿ ಇಲ್ಲ ಈಗ ಮನುಷ್ಯನ್ಗೆ ಮುಖ್ಯವಾಗಿ ಬದುಕಕ್ಕೆ ದುಡ್ಡು ಬೇಕಾ ನೆಮ್ಮದಿ ಬೇಕು ಬೇಕು ಹ್ಮ್ ನಾವೆಲ್ಲ ದುಡ್ಡು ಮಾತ್ರ ಬೇಕು ಅನ್ಕೋತೀವಿ ಎಷ್ಟೋ ಜನ ಕೋಟಿ ಗಂಟೆ ದುಡ್ಡು ಇಟ್ಕೊಂಡು ಮನೆ ಆಗಿಲ್ಲ ಮದುವೆ ಮಾಡ್ಕೊಳಕ್ ಆಗಿಲ್ಲ ಎಷ್ಟೋ ಜನ ಏನು ಅವಾಗ್ ತಂದ್ ಅವಾಗ್ ತಿಂತಾರೆ ಬೇಕಾದಷ್ಟು ಲೈಫಲ್ಲಿ ಖುಷಿ ಖುಷಿಯಾಗಿದ್ದಾರೆ ಟೈಮ್ ಸರಿ ಮದ್ವಿ ಆಯ್ತು ಟೈಮ್ ಸರಿ ಮಕ್ಕಳಾಯಿತು ಟೈಮ್ ಸರಿ ಮನೆ ನಾನು ನಿರೀಕ್ಷೆ ಮಾಡಲ್ಲ ಸೈಟ್ ಸಿಕ್ತು ನಾನು ನಿರೀಕ್ಷೆ ಮಾಡಿರಲ್ಲ ಏನೆಲ್ಲಾ ಖುಷಿ ಪಡ್ತಾ ಇದೆ ಅಂತ ಎಂಜಾಯ್ ಅಂತಾರೆ ಅವಾಗ ಹೇಳಿ ಮನೆ ಓನರು ಯೋಚನೆ ಮಾಡ್ತಿರ್ತಾರೆ ನಮ್ಮ ಮನೆ ಬಾಡಿಗೆ ಬಂದು ಇಷ್ಟು ಚೆನ್ನಾಗಾವ್ರೆ ನಾವು ಯಾಕೆ ಹಿಂಗ್ ಅನ್ಪೋಸ್ತಾ ಇದೀವಿ ಎಷ್ಟೋ ಮನೆಗಳ ರೀತಿ ಯೋಚನೆ ಮಾಡ್ತಾರೆ ಮನೆಗೆ ಬಂದ್ ಚೆನ್ನಾಗವ್ರೆ ಸ್ವಾಮಿ ಎಲ್ಲ ನಡೀತಾ ಇದೆ ನಮ್ಮನೆ ಹುಡುಗಿಗೆ ಮದ್ವಿ ಆಯ್ತಾ ಇಲ್ಲ ನಮ್ಮ ಮನೆಗೆ ಬಂದವರಿಗೆಲ್ಲ ಮದುವೆ ಆಯ್ತಾ ನಮ್ಮನೆ ಹುಡುಗಿ ಯಾಕೆ ಆಗ್ತಾ ಇಲ್ಲ ಅಂತ ಕೇಳ್ತಾರೆ ಏನಣ್ಣ ಈಗ ಅಲ್ವಾ ಈಗ ವಾಸ್ತು ಸರಿ ಇಲ್ಲ ಅಂದ್ರೆ ಮನೆಗ್ ಆಗ್ತಾ ಇದೆಯಲ್ಲ ಆದ್ರೆ ಇದ್ರ ಮೂಲ ಅರ್ಥ ನಾವು ತಿಳ್ಕೊಳ್ಳೋದೆ ಇದೆಲ್ಲ ಬರ್ತಪಸ್ತೀವಿ ಅಮ್ಮ ಈಗ ಆರೋಗ್ಯದ ವಿಷಯಕ್ಕೆ ಬಂದ್ರೆ ನಿದ್ದೆ ಎಷ್ಟೊತ್ತಿಗೆ ಮಲಗ್ತೀಯಮ್ಮ ರಾತ್ರಿ ಹೊತ್ತು ನೀನು ರಾತ್ರಿ ನೀವ್ ಒಂದು ಪ್ರೋಗ್ರಾಮ್ ನೋಡ್ದಾಗಿಂದ ಹತ್ ಗಂಟೆ ಮನಿಕೋತೀನಿ ಗುರುಗಳೇ ಅದಕ್ಕ ನಿದ್ದೆನೆ ಬರಲ್ಲ ಬೆಳಿಗಿನ್ ಜಾವ ಚೆನ್ನಾಗ್ ನಿದ್ದೆ ಬರುತ್ತೆ ಬೆಳಗ್ಗೆ ಐದ್ ಗಂಟೆಗೆ ಗೆದ್ದೋನಾ ಅನ್ಕೊತೀನಿ ಆದ್ರೆ ಆ ಟೈಮ್ ಅಲ್ಲಿ ತುಂಬಾ ನಿದ್ದೆ ಬೆಳಗಿನ ಜಾವ ಎಚ್ಚರನೆ ಆಗಲ್ಲ ರಾತ್ರಿ ಹೊತ್ ಫುಲ್ ನಿದ್ದೆಲಿ ಮನಿಕೋದೆ ಇಲ್ಲ ಎಷ್ಟು ವರ್ಷದಿಂದ ಇದು ನೀನು ಅನುಭವಿಸಿದೀಯಮ್ಮ ಅನುಭವಸ್ತಾ ಇದೀಯಮ್ಮ ತುಂಬಾ ವರ್ಷ ಆಗಿದೆ ಗುರುಗಳೇ ಎಂತ ದುರ್ದೈವ ಸಂಖ್ಯೆಯ ನಿದ್ದೆ ಚೆನ್ನಾಗಿ ಬರ್ಲಿಲ್ಲಾ ಅಂದ್ರ ಜೀವನ ಏನು ಹ್ಮ್ ಗೆ ದಯವಿಟ್ಟು ಒಂದ್ ನಿಮಿಷ ಸ್ಟಾರ್ಟ್ ಮಾಡಿ ನಿಲ್ಸಮ್ಮ ಆ ಮೆಡಿಶನ್ ಮನುಷ್ಯನಿಗೆ ಬೇಕಾಗಿಲ್ಲಮ್ಮ ನಿದ್ದೆಗೆ ಮನುಷ್ಯನ್ ತಗೊಂಡ್ ನಿದ್ದೆ ಮಾಡಿದ್ರೆ ನಿದ್ದೆ ಏನಕ್ಕಮ್ಮ ಹೊಟ್ಟೆ ಆಗೋದಕ್ಕೂ ಮಾತ್ರೆ ನಿದ್ದೆ ಬರಕ್ಕೂ ಮಾತ್ರೆ ಮಕ್ಕಳಾಗಕ್ಕೂ ಮಾತ್ರೆ ಎಲ್ಲದಕ್ಕೂ ಮಾತ್ರೇನಾ ಬೇಡ ಔಷಧ ನಮ್ಮ ದೇಹದಲ್ಲಿದೆ ತಿಳ್ಕೊಂಡ್ರೆ ಇಲ್ಲ ಅಂದ್ರೆ ಮೆಡಿಕಲ್ ಸ್ಟೋರ್ ಹೋಗ್ಬೇಕು ನಮ್ಮಲ್ಲಿರೋ ತಿಳ್ಕೋಬೇಕಾ ಮೆಡಿಕಲ್ ಹೋಗ್ಬೇಕಾ ನಮ್ಮಲ್ಲಿರೋದು ತಿಳ್ಕೊಳ್ಳೋಣ ಈಗ ಅಮ್ಮ ನಿನಗೆ ನನ್ನ ದೇಹದಲ್ಲಿ ಒಂದೊಂದು ಸಲ ಕೆಲವು ಸಲ ತುಂಬಾ ಜಾಸ್ತಿ ಯೂರಿನ್ ಪಾಸ್ ಆಗ್ತಕ್ಕಂತ ಸನ್ನಿವೇಶ ಕಂಡು ಬರೋದಾಗಲಿ ಅಥವಾ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಆಗ್ತಾ ಇದೆ ಏನೋ ಒಂಥರ ಹಿಂಸೆ ಆಗ್ತಾ ಇದೆ ಅಂತಕ್ಕಂಥದ್ದಾಗಲಿ ಇದ್ರಲ್ಲಿ ನಿನ್ಗೆ ಅನ್ಸಿದ್ಯಾ ಅಂತ ಕೇಳ್ತೀನಿ ಇಲ್ಲ ಗುರುಗಳೇ ಆ ತರ ಏನಿಲ್ಲ ತುಂಬಾ ನೀರು ಕುಡಿದಾಗ ಮಾತ್ರ ಜಾಸ್ತಿ ಹೋಗ್ಬೇಕು ಅನ್ಸುತ್ತೆ ಅಲ್ಲ ಅಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ಅದೇ ವಿಷಯ ನೀರು ಕುಡಿದ ತಕ್ಷಣನೇ ಏನೋ ಆಗ್ಬಿಡತ್ತೆ ನೀರು ಕುಡದೆ ಅದಕ್ಕೆ ಹಂಗಾಗ್ತಾ ಇದೆ ಅಲ್ಲ ಅಂಗಲ ಗುರುಗಳೇ ಸಲ ಏನ್ ಮಾಡ್ಬಿಡ್ತೀನಿ ಅಂದ್ರೆ ಜಾಸ್ತಿ ನೀರ್ ಕುಡಿದ್ಬಿಟ್ಟಿರ್ತೀನಿ ಒಂದೊಂದ್ ದಿನ ಯಾಕೆ ಅಂದ್ರೆ ಬಾಯಕ್ಕೆ ಆಯ್ತು ಏನೋ ತಿಂದಿದ್ದೆ ಪದಾರ್ಥ ಗಂಟ್ಲಲ್ಲಿ ಇದಾಗಿದೆ ಅಂದಾಗ ಒಂದ್ ಸ್ವಲ್ಪ ಜಾಸ್ತಿ ನೀರ್ ಕುಡ್ದಾಗ ಹೋಗ್ಬೇಕು ಅನ್ಸುತ್ತೆ ಕಡಿಮೆ ಕುಡ್ದಾಗ ಕಡಿಮೆ ಹೋಗ್ತೀನಿ ಗುರುಗಳೇ ಈ ಸರಿನಾ ಇದು ಜಾಸ್ತಿ ಕುಡಿಯೋಗೊಂತರ ಕಮ್ಮಿ ಕುಡಿದಾಗೊಂತರ ಸರಿನಾ ಇದು ಈಗ ದಾವ ಆಗ್ಬೇಕು ನಮ್ಮ ಬಾಯಿಗೆ ಬೇಕು ಬಾಯಕ್ಕೆ ಆದಾಗ ನೀರ್ ಕುಡಿಯೋದು ಸ್ವಲ್ಪ ಜಾಸ್ತಿ ಆ ಇದು ಇದು ವಿಷಯ ತಿಳ್ಕೋಬೇಕಾಗಿರೋದು ನೀನಮ್ಮ ಈಗ ಎಷ್ಟಮ್ಮ ವಯಸ್ಸು ನಿಂಗೆ ತಾಯಿ ನನ್ಗೀಗ ನಲ್ವತ್ ವರ್ಷ ಆಗಿರುಗಳೇ ಇದಕ್ಕೆ ಸಿಂಪ್ಟಮ್ಸ್ ಅಂತಾರೆ ನಾವು ಸಾಮಾನ್ಯವಾಗಿ ಗಂಟ್ಲು ಒಣಗೋದು ಅವಾಗ ಅವಾಗ ಬಾಯಿ ಒಣಗುವಂತಹದ್ದು ಕಾಲಲ್ಲಿ ಉರಿ ಬರ್ತಕ್ಕಂಥದ್ದು ಇಲ್ವಾರ ಸಿಂಪ್ಟಮ್ಸ್ ಕೆಲವರು ಶುಗರ್ದು ಅದು ಇದು ಹಾಗೆ ಹೇಗೆ ಅಂತ ಹೇಳುವಂತ ಮಟ್ಟಕ್ಕೆ ಹೋಗ್ತಾರೆ ಈ ಪುನರ್ವಸು ನಕ್ಷತ್ರಕ್ಕೆ ಇದಕ್ಕೂ ಸ್ವಲ್ಪ ಹತ್ರ ಇರ್ತಾವ್ರು ಇನ್ನೇನ್ ಬಾರ್ಡರ್ ಅಮ್ಮ ಈಗ ಶುರುವಾಗಿದೆಯಮ್ಮ ಅಂತ ಹೇಳೂಬಹುದು ಅದಕ್ಕೆ ಅವಾಗ ಅವಾಗ ಗಂಟ್ಲು ಒಣಗೋದು ದಾವು ನೀರ್ ಕುಡಿಯಂಗ್ ಹ್ಮ್ 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 ಇವ್ರು ನಾವು ತಿಂದಿದ್ ದೋಸೆ ತಿಂದು ಇಡ್ಲಿ ತಿಂದೋ ಅದಕ್ಕೆ ಅಂತ ಅನ್ಕೋತಾರೆ ಆ ಆಹಾರ ಪದಾರ್ಥದ ಮೇಲೆ ನಾವು ಡಿಪೆಂಡ್ ಆಗ್ತೀವಿ ಅತ್ತಿಂದ್ರೆ ಹಿಂಗಾಗತ್ತೆ ಇತ್ತಿಂದ ಹಿಂಗಾಗತ್ತೆ ಅಂತ ಅದೆಲ್ಲ ಮುಖ್ಯ ನಮ್ಮ ದೇಹದಲ್ಲಿ ಏನ್ ವ್ಯತ್ಯಾಸ ಆಗಿದೆ ಅಂತಕ್ಕಂಥದನ್ನ ತಿಳ್ಕೊಳ್ಳೋದಕ್ಕೆ ಆ ಸಿಂಪ್ಟಮ್ ತೋರಿಸುತ್ತೆ ಇದಕ್ಕೆ ಜ್ಞಾನೇಂದ್ರಿಯ ಜನನೇಂದ್ರಿಯ ಅನ್ಸತ್ತೆ ಅಂದರೆ ಮನಸ್ಸಲ್ಲಿ ಏನ್ ಥಾಟ್ ಬರುತ್ತೆ ಅದು ಸಡನ್ ಆಗಿ ಕೆಲವರಿಗೆ ಸಡನ್ ಟಾಯ್ಲೆಟ್ಗೋ ಇವ್ರಿನ್ ಪಾಸ್ ಮಾಡೋಕೆ ಹೋಗಬೇಕಾಗತ್ತೆ ಆಗ ಸ್ವಲ್ಪ ರಿಲ್ಯಾಕ್ಸ್ ಆಗತ್ತೆ ಇಲ್ಲಾಂದ್ರೆ ಅವ್ರ ಕರಿ ತುಂಬಾ ತಡ್ಕೊಳಕೆ ಆಗಲ್ಲ ಈ ರೀತಿಯಾದ ವಿಚಾರಗಳು ಈ ಮನಸ್ಸಿಗೆ ಜಾಸ್ತಿ ಥಾಟ್ ಬರ್ತಾ ಇರತ್ತೆ ಯಾರಿಗೆ ಪುನರ್ವಸು ನಕ್ಷತ್ರದವರಿಗೆ ಯೋಚನೆ ಏನೋ ಯಾರೋ ಏನೋ ಹೇಳಿದ್ರು ಅಂತಾನೋ ನನಗೆ ಏನಾದ್ರು ಆಗ್ಬಿಡುತ್ತೋ ಅಂತಾನೋ ಅಥವಾ ಏನೋ ಈ ನೆಗೆಟಿವ್ ಥಾಟ್ಸ್ ಬರ್ತಾ ಇರುತ್ತೆ ಆಗ ಬಾಯಕೆ ಜಾಸ್ತಿ ಆಗ್ತಾ ಹೋಗುತ್ತೆ ಇವರ ತಿಂದದ ಕಂಗಾಯ್ತು ಅಂತ ಅಮ್ಮ ಅರ್ಥ ಆಯ್ತಾ ಇದು ನಾವು ತಿಳಿಬೇಕಾದ ಮೂಲ ಎಲ್ಲಾ ತಿಳ್ಕೋಬೇಕಾ ಅಂದ್ರೆ ನಾವು ಬದುಕಬೇಕು ಅಂತ ತಿಳ್ಕೋಬೇಕು ಅದಕ್ಕೆ ನೀನ್ ಒಂದ್ ಮಾಡಮ್ಮ ಊಟ ಮಾಡೋದು ಸ್ಟೀಲ್ ಸ್ಟೀಲ್ ಎಲ್ಲ ಊಟ ಮಾಡೋದು ಒಂದೇ ತಟ್ಟೆಲಿ ಗುರುಗಳೇ ಅಲ್ಲಿ ನಿನ್ಗೆ ಇಸ್ತ್ರಿ ಎಲೆ ಅಥವಾ ಬಾಳೆ ಎಲೆ ಅಥವಾ ಅಡಕೆ ತಟ್ಟೆ ಯಾವ್ದು ಸಿಗ್ಬೋದಮ್ಮ ಎಲೆ ಸಿಗುತ್ತೆ ಗುರುಗಳೇ ಜಾಸ್ತಿ ಬಾಳೆ ಎಲೆ ದುಡ್ಡು ಕೊಟ್ಟ ಸಿಗಲ್ವಾ ಬಾಳೆ ಎಲೆ ಯಾವಾಗ್ಲೂ ಸಿಗಲ್ಲ ಹಬ್ಬ ಹರಿದಿನಗಳಲ್ಲಿ ಮಾತ್ರ ಸಿಗುತ್ತೆ ಬಾಳೆ ಎಲೆ ಸಿಗಲ್ಲ ಅಂದ್ರೆ ಕಷ್ಟ ಗುರುಗಳೇ ಇಲ್ಲಿ ಮಾರಾಟಕ್ ಬರಲ್ಲ ಯಾರು ಹಂಗೆ ಫ್ರೀ ಆಗಿ ಕಿತ್ಕೊಳ್ಳಿ ಅಂತಾನು ಹೇಳಲ್ಲ ಗುರುಗಳೇ ಹಂಗಾಗಿ ಸ್ವಲ್ಪ ತೊಂದರೆ ಒಂದ್ ಸ್ವಲ್ಪ ಸ್ಥಿತಿ ಸರಿ ಆಯ್ತು ತಾಯಿ ಇಸ್ತ್ರ ತಗೋ ಈತ ಅಡಕೆ ತಟ್ಟೆ ತುಂಬಾನೇ ವಿಶೇಷ ಸಿಕ್ಕಿದ್ರೆ ಆ ಎರಡರಲ್ಲಿ ಯಾವ್ದಾದ್ರು ಒಂದರಲ್ಲಿ ಬಿಸಿ ಊಟ ಮಾಡ್ತಕ್ಕಂಥದ್ದು ಅಂದ್ರೆ ರಾತ್ರಿ ಏಳು ಗಂಟೆ ಒಳಗಡೆ ಊಟ ಮುಗಿಸಮ್ಮ ಅಂದ್ರೆ ಹೊಟ್ಟೆ ತಿನ್ಬಿಡೋದಲ್ಲ ಎಷ್ಟು ಬೇಕೋ ಅಷ್ಟನ್ನ ತಿನ್ನು ಬರಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ನೀನು ನೀರ್ ಕುಡಿತಕ್ಕಂಥ ವಿಚಾರ ಇದೆಯಲ್ಲ ಊಟ ಮಾಡಕ್ಕೆ ಒಂದು ಮುಕ್ಕಾಲು ಗಂಟೆ ಮುಂಚೆ ನೀರ್ ಕುಡಿ ಒನ್ ಅವರ್ ಮುಂಚೆ ಕುಡ್ದಿರ್ತೀನಿ ಊಟ ಆದ್ಮೇಲೆ ಅವರ್ ಆದ್ಮೇಲೆ ಕುಡಿಯೋದು ಗುರುಗಳೇ ಆದ್ರೂ ನಿದ್ದೆ ಬರ್ತಾ ಇಲ್ಲ ಆದ್ರೂ ನಿದ್ದೆ ಬರಲ್ಲ ಗುರುಗಳೇ ನರಸಿಂಹಸ್ವಾಮಿ ದೇವಸ್ಥಾನ ಆಂಜನೇಯ ದೇವಸ್ಥಾನ ಹತ್ರ ಇದೆ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಗುರುಗಳೇ ಅಲ್ಲಿ ಹೋಗಿ ಇವತ್ತು ಒಂದು ಅರ್ಚನೆ ಮಾಡಿಸ್ ಸಾಯಂಕಾಲ ಒಂದ್ ಆರೂವರೆ ಮೇಲೆ ಅಂದ್ರೆ ನರಸಿಂಹಸ್ವಾಮಿ ಅದ್ ಬಿಡಮ್ಮ ಇವತ್ತು ಹೋಗ್ತಾಯಿ ಆಯ್ತು ಇವತ್ತು ಹೋಗಿ ಅವರು ತುಳಸಿ ಕೊಡ್ತಾರ ಹೂ ಕೊಡ್ತಾರ ಇಸ್ಕೊಗಳ ಅದನ್ನ ದಿಮ್ಮನ್ ಅವ್ರಿಗೆ ಸೇರ್ಸು ಅದರಲ್ಲೂ ವಿಶೇಷವಾಗಿ ನೀನೇ ಕೇಳು ಒಂದ್ ಸ್ವಲ್ಪ ತುಳಸಿ ಕೊಡಿ ಅಂತ ಅರ್ಥ ಆಯ್ತಾ ಇಲ್ಲ ತುಳಸಿ ಗಿಡ ಇದೆಯಾ ನಿಮ್ಮನೇಲಿ ಇವತ್ತು ಶುಕ್ರವಾರ ಕೇಳಬಾರ್ದು ಓಲಿ ತುಳಸಿ ದುಡ್ಡು ಕೊಟ್ಟರೆ ಸಿಗುತ್ತಾ ಅಲ್ಲಿ ಸಿಗುತ್ತೆ ಕಾಡು ಅಂದ್ರೆ ನಾಳೆ ತುಳಸಿ ಆಗ್ಬೇಕು ನಾಟಿ ತುಳಸಿ ಬಾರಂಥರ ಬರೀತಾ ಉದ್ದುದ್ದ ಏನ್ ಸುಖ ಇಲ್ಲ ಫಾರಿನ್ ಅಲ್ಲಿ ಕರ್ನಾಟಕದಲ್ಲಿ ಅರ್ಥ ಆಗ್ತಾ ಇಲ್ಲ ನಾಡ್ ತುಳಸಿ ಅಂದ್ರೆ ಕಪ್ಪಾಗಿ ಕೃಷ್ಣ ತುಳಸಿ ಅಂತ ಹೇಳ್ತಾರೆ ಕಪ್ಪು ಮತ್ತ ಅದೇನೆ ಆ ಕೃಷ್ಣ ತುಳಸಿಯನ್ನ ಕಪ್ಪಾಗಿರೋದನ್ನ ನಾಟಿ ಅಂತ ಹೇಳ್ತೀವಿ ನಾವು ಯಾಕಂದ್ರೆ ಈಗೆಲ್ಲ ಎರಡೆರಡು ಭಾಗ ಮಾಡ್ಕೊತೇವ್ ಯಾವ್ದು ಕೇಳೋದು ನಾಡಿದ ನಾಟಿನ ಫಾರಮ್ಮ ಅಂತೀವಿ ನಾವು ತರಕಾರಿ ತಗೊಂಡ್ರು ಅದೇನೆ ಆಮೇಲೆ ಇನ್ನೇನು ಮನುಷ್ಯರ್ಗೊಂದು ಬಂದಿಲ್ಲ ಇನ್ನು ಇದು ಮಿಕ್ಕದ್ದೆಲ್ಲ ಬಂದ್ಬಿಟ್ಟೈತೆ ಸೊ ಅದನ್ನು ತಗೊಂಡು ಒಂದಷ್ಟು ಒಂದು ಹೆಚ್ಚು ಕಮ್ಮಿ ಒಂದು ಹತ್ತು ರೂಪಾಯ್ದು ಇಪ್ಪತ್ತು ರೂಪಾಯಿ ತೊಗೊಂಡು ಅದನ್ನು ಬರೀ ಎಲೆನೇ ಬಿಡಿಸ್ಕೋಬೇಕಮ್ಮ ಕಡ್ಡಿ ಬಿಟ್ಬಿಟ್ಟು ಆ ಎಲೆ ಬಿಡಿಸ್ಕೊಂಡು ಒಂದು ತೆಳುವಾಗಿರೋ ಒಂದು ಟವಲ್ ತೊಗೊಂಡು ಆ ಟವಲ್ಗೆ ಸ್ವಲ್ಪ ಚೀಲ ಥರ ಮಾಡಿಕೊಂಡು ತುಳಸಿ ಎಲೆನೆಲ್ಲ ಒಳಗಡೆ ಸೇರಿಸ್ಬಿಟ್ಟು ಅಗಲಾಗಿ ಮಾಡಿಕೊಂಡು ದಿಂಬರ್ ಮೇಲೆ ಹಾಕೋಬೇಕಮ್ಮ ನೀನು ಇಲ್ಲ ಅಂದ್ರೆ ತುಳಸಿನ ಹರಡ್ಬಿಟ್ಟು ದಿಮ್ಮಿನ ಕವರ್ ಹೊಸದಾಗ್ ಹಾಕೊಂಡ್ಬಿಟ್ಟು ಇಲ್ಲ ಮೇಲೆ ಟವಲ್ ಹಾಕ್ಬಿಟ್ಟು ಮಡಿ ಟವಲ್ ಅದ್ರ ತುಳಸಿ ಹಾಕ್ಬಿಟ್ಟು ಅದ್ರ ತೆಳುವಾಗಿರೋದ್ ಒಂದ್ ಹಾಕೋ ಮಲ್ಕೋ ಅಂದ್ರೆ ನೀನು ಮಲ್ಕೊಂಡಿದ್ದು ನಿನ್ನ ಉಸಿರಾಟ ಮೂಗಿನ ಭಾಗದಲ್ಲಿ ತುಳಸಿದು ಗಮನ ಬರ್ಬೇಕು ಆ ರೀತಿ ಮಲ್ಕೋ ನಿದ್ದೆ ಹೇಗಿರತ್ತೆ ಎಷ್ಟು ಖುಷಿಯಾಗಿರತ್ತೆ ಅವಕಾಶ ಇನ್ನೊಮ್ಮ ನನಗೆ ಫೋನ್ ಮಾಡು ತಾಯಿ ಹೇಳ್ಕೊಡ್ತೀನಿ ಅದ್ ಯಾಕೆ ನಿದ್ದೆ ಬರಲ್ಲ ನೋಡೇ ಬೇಡನಾ ಇದನ್ನ ಮಾಡಿ ನೋಡೋಣಮ್ಮ ಒಳ್ಳೆದಾಗ್ಲಿ ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ಮುಂದಿನ ಕರೆ ಸಿದ್ಧವಾಗಿದೆ ಹಲೋ ನಮಸ್ಕಾರ ಹಲೋ ಮ್ಯಾಡಂ ನಮಸ್ತೆ ತಮ್ಮ ಹೆಸರು ನಮಿತಿ ಶೀಲಾ ಅಂತ ಮ್ಯಾಡಂ ಓಕೆ ಯಾರ್ ಬಗ್ಗೆ ಕೇಳಬೇಕಾಗಿತ್ತು ನಮ್ಮ ಫಾಮಿಲಿ ಓಕೆ ಅವರದು ನಕ್ಷತ್ರ ತಿಥಿ ಲಗ್ನ ಗೊತ್ತಿದೆಯಮ್ಮ ಅಮ್ಮ ನಂದರಾಜ ನಕ್ಷತ್ರಮ್ಮ ಇದು ಋಷಿಕ ರಾಶಿನೇ ಅ ಲಗ್ನ ಸ್ವಲ್ಪ ಜೋರಾಗಿ ಮಾತನಾಡಿ ಮಾ ನೆಟ್ವರ್ಕ್ ಇರೋ ಕಡೆ ಬಂದು ಮಾತನಾಡಿ ಗುರುಜಿ ಇದ್ದಾರೆ ಮಾತನಾಡಿ ಹಲೋ ಗುರುಜಿ ಶಿಲ್ಪಾಂಗ ನಮಸ್ಕಾರಗಳು ಗುರುಜಿ ನಿಮಗೆ ಹಲೋ ಗುರುಜಿ ಕೇಳಿಸ್ತೇಳಮ್ಮ ಮೊಮ್ಮಗನ ಆರೋಗ್ಯ ಹೆಂಗಿದೆ ಮೇಡಂ ಎಷ್ಟು ವರ್ಷ ನಲ್ವತ್ತೈದು ದಿವಸ ಆತ್ರಿ ಹಿಂಗ ಒಂದೂವರೆ ತಿಂಗಳ ಮಗು ಇದೆ ರೀ ಮೂರು ವರ್ಷದವರೆಗೆ ಒಂದ್ ನಿಮಿಷ ಒಂದ್ ನಿಮಿಷ ಕೇಳಿಸ್ಕೊಬ ಮೂರು ವರ್ಷದವರೆಗೂ ನಾಮಕರಣವನ್ನ ಮಾಡುವುದು ಸೂಕ್ತವಾದದ್ದಲ್ಲ ಅದಕ್ಕಿನ್ನೂ ಒಂದುವರೆ ತಿಂಗಳಿಲ್ಲ ಆಗ್ಲೇ ನಾಮಕರಣ ಎಲ್ಲ ಮುಗಿಸೇ ಬಿಟ್ರು ಮದುವೆ ಮಾಡ್ಕೊಳ್ಳೋ ಮಟ್ಟ ಮದ್ವೆನೇ ಬೇಕಾದ್ರೆ ಮಾಡ್ಬಿಡ್ತಾರೆ ನಮ್ ಜನ ಆ ಮಗು ಏನು ಅಂತ ತಿಳ್ಕೊಂಡಿಲ್ಲ ಆ ಮಗು ಬುದ್ಧಿ ಗೊತ್ತಿಲ್ಲ ಭಾವನೆ ಗೊತ್ತಿಲ್ಲ ಏನಿಲ್ಲ ಎಸೆಟ್ಬಿಡೋದು ಈಗ ಅವ್ರು ಕೇಳ್ತಾರ ನಾ ಅಂತ ಏಟೋ ಸರಿನಾ ಇದು ನಮ್ಮ ದೇಶದ ಹಣೆ ಬರ ದಯವಿಟ್ಟು ನೀವು ನಾಮಕರಣದ ವಿಷಯ ಮಗು ವಿಷಯನ ಫೋನ್ ಮೂಲಕ ತಿಳ್ಕೊಬೇಡಿ ನಾನು ಹೇಳಲ್ಲ ಮೂರು ವರ್ಷದವರೆಗೂ ಯಾವುದೇ ಮಗುವಿಗೆ ನಾಮಕರಣವನ್ನು ಮಾಡ್ತಕ್ಕಂಥದ್ದಲ್ಲ ಮಗುವಿನಲ್ಲಿ ಇರತಕ್ಕಂಥ ವಿಚಾರಗಳನ್ನ ತಿಳಿದು ಆರೋಗ್ಯವನ್ನು ತಿಳಿದು ಮನಸ್ಥಿತಿಯನ್ನು ತಿಳಿದು ಸರಿಪಡಿಸತಕ್ಕಂಥದ್ದು ಮೊದಲನೇ ಕೆಲಸ ಅದನ್ನು ಮಾಡಿ ಮೊದಲು ಅದನ್ನ ಬಿಟ್ಬಿಟ್ಟು ಸರಿ ನಾ ಇಸ್ ಅಂತ ಶಾಸ್ತ್ರ ಕಳೆದ್ ಬಿಡಿ ಒಳ್ಳೇದಾಗಲಿ ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ಮತ್ತೊಂದು ಕರೆ ಇದೆ ಹಲೋ ನಮಸ್ಕಾರ ಹಾ ಹಲೋ ನಮಸ್ಕಾರ ಮೇಡಮ್ ನಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಹಾ ನನ್ನ ಹೆಸರು ಪ್ರೀತಿ ಅಂತ ಬೆಂಗಳೂರಿಂದ ಕಾಲ್ ಮಾಡ್ತಾ ಇದ್ದೀನಿ ಯಾರ್ ಬಗ್ಗೆ ಕೇಳ್ಬೇಕಾಗಿತ್ತು ಹಾ ನನ್ ಬಗ್ಗೆನ ಕೇಳ್ಬೇಕು ಅಂತ ಇದ್ದೀನಿ ಓಕೆ ನಕ್ಷತ್ರ ತಿಥಿ ಮತ್ತೆ ಲಗ್ನ ತಿಳಿಸಿ ಮಾ ನಂದು ಒಂದ್ ಹತ್ತ ನಕ್ಷತ್ರ ಹ್ಮ್ ಆ ಕುಂಬ ಲಗ್ನ ಹ್ಮ್ ಮತ್ತೆ ಏಕಾದಶಿ ತಿಥಿ ಮಾತನಾಡಿ ಗುರುಜಿ ಇದ್ದಾರೆ ಹಲೋ ನಮಸ್ಕಾರ ಗುರುಜಿ ಅವರೇ ನಮಸ್ಕಾರ ಏನಮ್ಮ ಪ್ರೀತಿ ಅಂತ ಇಟ್ಕೊಂಡ್ಬಿಟ್ಟಿದೆ ಹೆಂಗೆ ಕರ್ನಾಟಕದಲ್ಲ ನಿನ್ನತನ ಇರ್ಲಿ ನನ್ನ ನಿಜವಾದ ಪ್ರಿಯಾ ಅಂತ ಅಂತ ಗುರುಜಿ ಎಲ್ರುತ್ತಾರೆ ಅಲ್ಲಪ್ಪ ಷಣ್ಮುಖ ಹೆಂಗ ಬರತ್ತೆ ಹಸ್ತ ನಕ್ಷತ್ರಕ್ಕೆ ನಕ್ಷತ್ರಕ್ಕೆ ಗೊತ್ತಿಲ್ಲ ಗುರುಜಿ ಎಲ್ಲಾ ಅಮ್ಮ ಸೇರಿ ಅಜ್ಜಿ ತಾತ ಎಲ್ಲಾ ಸೇರಿ ಏನ್ ಮಾಡ್ತಿದೀಯಮ್ಮ ನೀನು ನಾನು ಈಗ ಮಗು ಹುಟ್ಟಿದೆ ಗುರುಜಿ ಈಗ ಮಗು ಹುಟ್ಟಿದ ಹರ್ ದಿನ ಆಗಿದೆ ಸುಮ್ಮನ ಇದೀನ್ ಮನೇಲೆನೆ ಇಲ್ಲ ಅಮ್ಮನ್ ಮನೇಲ್ ಇದೀನ್ ಗುರುಜಿ ನಾನು ಹ ಹ ಹ ಹ ಹೋಕೆ ಮಗು ನಕ್ಷತ್ರ ಮಗು ನೋಡಿ ಭರಣಿ ನಕ್ಷತ್ರ ಸೋಮ್ವಾರ ಹುಟ್ಟಿದೆ ಓಕೆ ಅದು ನಾರ್ಮಲ್ ಆದ್ರೆ ಇನ್ನ ಫಿಸೇರಿಯನ್ ಏನ್ ನೀವೇ ಹೇಳ್ಬಿಟ್ ಮಾಡ್ಸಿದ್ದ ಅಥವಾ ಡಾಕ್ಟರ್ ಮಾಡ್ಬೇಕು ಅಂತ ಮಾಡಿದ್ರಾ ಮಾಡ್ತಿದ್ವಿ ಅಲ್ಲಿ ನಮ್ಮ ಹೇಗೆ ಅಂದ್ರೆ ಅವ್ರು ನಮ್ಮ ಅತ್ತೆ ಎಲ್ಲ ಹೇಗಂದ್ರೆ ಎಲ್ಲಾ ನಕ್ಷತ್ರ ತುಂಬಾ ಚೆನ್ನಾಗಿದೆ ಅನ್ನತರ ಅವ್ರಿಗೆ ನಕ್ಷತ್ರ ಅವ್ರಿಗೆ ಆತರ ಏನೋ ಒಂದ್ ಅವ್ರ ಮನ್ಸಲ್ಲಿ ಒಂಥರ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಆಮೇಲೆ ನಿಮ್ ಪ್ರೋಗ್ರಾಮ್ ನೋಡೋದ್ಮೇಲೆ ನಂಗೆ ಗೊತ್ತಾಗ್ತಿದ್ವಿ ಇರೋ ಇಪ್ಪತ್ತೇಳು ನಕ್ಷತ್ರಗಳು ನೀವ್ ಹೇಳ್ತಿರಲ್ಲ ಅದೆಲ್ಲಾ ಸುಮ್ಮನೆ ಅದೆಲ್ಲಾ ಸುಳ್ಳು ಎಲ್ಲಾ ನಕ್ಷತ್ರ ಯಾವ ನಕ್ಷತ್ರ ಚೆನ್ನಾಗಿಲ್ಲ ಅಂತ ನೀವು ಹೇಳ್ತಿದ್ರಲ್ಲ ಅದ್ ನಾನ್ ಹೇಳಿದ್ರು ಕೇಳಲ್ಲ ಅಂತಿದಾರೆ ಅತ್ತೆ ಮನೆಯಲ್ಲಿ ಅವ್ರು ಇರ್ಲಿ ಈ ನಕ್ಷತ್ರನೇ ಹುಟ್ಟಲಿ ಅನ್ಬಿಟ್ಟು ಫಸ್ಟ್ ಹನ್ನೆರಡನೇ ತಾರೀಕು ನೋಡಿದ್ವಿ ಹನ್ನೆರಡನೇ ತಾರೀಕು ಬೇಡ ಅನ್ಬಿಟ್ಟು ಈ ನಕ್ಷತ್ರ ಕರೆಕ್ಟ್ ಮಾಡುದು ಇವ್ರದ್ದು ಈಗ ಪ್ರೀತಿ ಒಂದ್ ವಿಷಯ ಹೇಳ್ತೀನಿ ಕೇಳ್ಕೊ ಈಗ ಇವ್ರು ಏನ್ ತಿಳ್ಕೊಂಡಿದ್ದಾರೋ ಯಾರೇನ್ ಹೇಳ್ಕೊಟ್ಟಿದ್ದಾರೋ ಇದಕ್ಕೆ ಕಾರಣ ಈ ಭರಣಿ ನಕ್ಷತ್ರವನ್ನ ಅತಿ ಮಟ್ಟಕ್ಕೆ ಇಟ್ಟು ಹೇಳಿರ್ತಕ್ಕಂತ ಶಾಸ್ತ್ರದವ್ರ ಹತ್ರ ಹಾ ಆದರೆ ಈಗ ಇವ್ರ ಮನೆಯಲ್ಲೋ ನಿಮ್ಮ ಮನೆಯಲ್ಲೋ ಈ ಭರಣಿ ನಕ್ಷತ್ರ ಮಗು ಹುಟ್ಟಿ ಮೇಲೆ ಯಾವ ರೀತಿ ಬದಲಾವಣೆ ಆಗುತ್ತೆ ಗೊತ್ತಾದ ಇವರ ಸುಳ್ಳು ತಿಳಿದ ಸುಳ್ಳು ಅಂತ ಅದು ನಿನ್ ಮುಂದೆನೆ ಗೊತ್ತಾಗತ್ತೆ ನಿನ್ನತ್ರ ಹೇಳ್ತಾರೆ ಯಾಕೆ ಅಂದ್ರೆ ಸಾಮಾನ್ಯವಾಗಿ ಯಾವುದೇ ನಿನ್ನ ತಿಳ್ಕೊಂಡಿದ್ದ ಹೇಳಿದ್ರೆ ತುಂಬಾ ಖುಷಿ ಆಯ್ತು ನನಗೆ ಯಾವುದೇ ಪ್ರಪಂಚದಲ್ಲಿ ತಿಥಿ ವಾರ ನಕ್ಷತ್ರ ಯಾವುದೇ ಆಗ್ಲಿ ಯಾವುದು ಶುಭವಾಗಿರೋದಲ್ಲ ಅದು ಅದು ಗುರುತು ಆ ಗುರುತು ತೋರ್ಸತ್ತೆ ಈ ಮಗು ಈ ವಾರದಲ್ಲಿ ಈ ದಿನಾಂಕದಲ್ಲಿ ಈ ನಕ್ಷತ್ರದಲ್ಲಿ ಈ ತಿಥಿಯಲ್ಲಿ ಲಗ್ನದಲ್ಲಿ ಹುಟ್ಟಿದ್ದರೆ ನಿಮ್ಮ ಕುಟುಂಬದ ಹಣೆ ಬರ ತಿಳ್ಕೊಳ್ರು ಅಂತ ತೋರ್ಸಕ್ಕೆ ಕಳ್ಸಿರ್ತಕ್ಕಂತ ಗುರುತು ಆದ್ರೆ ನಾವು ಬುದ್ಧಿವಂತರುಗಳು ಹನ್ನೆರಡನೇ ತಾರೀಖಿದ್ರೆ ಒಳ್ಳೆದಂತೆ ಅಂತ ಒಬ್ಬ ಭರಣಿ ನಕ್ಷತ್ರ ಅಂದ್ರೆ ಒಳ್ಳೇದಂತೆ ಅಂತ ಒಬ್ರು ಈ ರೀತಿ ಅವರವರ ತಕ್ಕಂತೆ ಜ್ಯೋತಿಷ್ಯವನ್ನ

ಗುರುಲಿ ಅವರು ಏನಂದ್ರೆ ಈ ಸದ್ಯಕ್ ಮನೇಲೆ ಇದ್ದಾರೆ ಅವ್ರಿಗೆ ಉದ್ಯೋಗ ಯಾವ್ದೂ ಸೆಟ್ ಇಲ್ಲ ಹಾಗಾಗಿ ಕೇಳೋಣ ಅಂತ ಅವ್ರ ಮನೇಲಿ ಯಾವ್ದಕ್ಕೂ ಮೆಂದಿ ಅನ್ನೋದೇ ಇಲ್ಲ ಗುರ್ಗಿ ಅವ್ರಿಗೆ ಉದ್ಯೋಗನೂ ಆಗಿರಲಿಲ್ಲ ಇದು ಮನೇಲಿ ಅತ್ತೆ ಮಾವ ಯಾವ್ದಕ್ಕೂ ಅವ್ರು ಅಂದ್ರೆ ಬಿಡ್ತಾ ಇಲ್ಲ ಗುರುಗಿ ಅವ್ರ ಅವ್ರ ಏನಾದ್ರು ಸ್ವತಂತ್ರ ಹೋಗ್ ಮಾಡ್ಬೇಕಂದ್ರ ನಮ್ಗೆ ತರ ಆಗ್ತಾ ಇದೆ ವಿಷಯ ಏನು ಅಂದ್ರೆ ಮಾ ಅವ್ರ ಆರೋಗ್ಯ ಬಗ್ಗೆನು ಕೇಳ್ಬೇಕು ಆರೋಗ್ಯ ಮಾ ಇಲ್ಲಿ ವಿಷಯ ಏನ್ ಗೊತ್ತಾ ನಿನ್ಗೊಂದ್ ವಿಷಯ ಹೇಳ್ಕೊಡ್ತೀನಿ ಇದನ್ನ ಕಿವಿ ಮಾತು ಅಂತ ತಿಳ್ಕೊ ನಿಮ್ಮ ಗಂಡ ಹೆಂಡತಿ ಮಧ್ಯದಲ್ಲಿ ಭಿನ್ನಾಭಿಪ್ರಾಯ ಬರ್ತಕ್ಕಂತ ಯಾವ್ದಾದ್ರು ಒಂದು ಮಾತು ನಡೆದು ಬೇಜಾರು ಮಾಡಿಕೊಂಡು ಕೋಪ ಮಾಡಿಕೊಂಡು ನೀವು ಮಾತು ಬಿಡುವಂತ ಮಟ್ಟಕ್ಕೂ ಬರುವಂತ ಸಾಧ್ಯತೆಗೆ ಭರಣಿ ನಕ್ಷತ್ರದ ಮಗು ಆಲ್ರೆಡಿ ಫೌಂಡೇಶನ್ ಆಗಿದೆ ಇದ್ರ ಬಗ್ಗೆ ಎಚ್ಚರಿಕೆ ಎಚ್ಚರಿಕೆ ಮಗುವಿಗೆ ಎಂಟು ವರ್ಷ ಆಗೋವರೆಗೂ ತಂದೆಗೆ ಯಾವ ಕಾರಣಕ್ಕೂ ಸ್ವಲ್ಪ ಆ ಕಡೆ ಈ ಕಡೆ ಹಂಗೆ ಹಿಂಗೆ ಸಾಲ ಮಾಡ್ಕೊಳ್ಳೋದು ಸಿಕ್ಕಾಕೊಳ್ಳೋದು ಯಾರಕ್ಕೆ ಬೇಕು ಜೀವನ ಅನ್ಸೋದು ಕೋಪ ಮಾಡೋದು ಇದೆಲ್ಲ ನಡೆಯುತ್ತೆ ಇದನ್ನ ಇವರೇ ಅಪ್ಲಿಕೇಶನ್ ಹಾಕೊಂಡು ತಲೆ ಮೇಲೆ ಹಾಕತ್ತೀವಿ ನಮ್ಮ ಮಗನ ತಲೆ ಮೇಲೆ ಅಂತ ಈಸ್ಕೊಂಡಿದ್ದಾರೆ ಇದನ್ನ ಹೇಳ್ಕೊಟ್ಟಿರೋ ವೃದ್ಧಿವಂತರು ಇದಾರೆ ಅಲ್ಲ ಹೇಳ್ಕೊಟ್ಟವರ ಗೊತ್ತಿಲ್ಲ ಇವರ ತಿಳ್ಕೊಂಡವರು ಗೊತ್ತಿಲ್ಲ ಪುಸ್ತಕ ಓದೋರು ಗೊತ್ತಿಲ್ಲ ಭರಣಿ ನಕ್ಷತ್ರದಲ್ಲಿ ಯಾವುದೇ ನಕ್ಷತ್ರಕ್ಕೆ ತಂದೆ ತಾಯಿಯನ್ನು ಗುರುತಿಸ್ಕೊಂಡೇ ಮಗು ಹುಟ್ಟೋದು ಭರಣಿಯಲ್ಲಿ ಹುಟ್ಟಿದ್ರೆ ಅಪ್ಪನಿಗೆ ಲಾಟ್ರಿ ಬಂಪರ್ ಉಲ್ಟಾ ಅದರಲ್ಲಿ ಶುಕ್ರವಾರ ಏನಾರು ಹುಟ್ಟಿದ್ದಾರೆ ಬಚಾವ್ ಯಾವ್ರು ಬರಣಿ ತಪ್ಪು ಈಗ ಮೊದಲೇ ಕೆಲಸ ಇಲ್ಲ ಪಾಪ ಜನರಿಗೆ ಚೆನ್ನಾಗಿರ್ತಾರೆ ಈ ಹುಡುಗಿ ಪಾಪ ಈಗ ಮಗು ಮಾಡ್ಕೊಂಡಿದೆ ಮಗು ಬಗ್ಗೆ ನೋಡೋದು ಆ ಗಂಡನ್ ಬಗ್ಗೆ ನೋಡೋದ ಆ ಕುಟುಂಬದ ಬಗ್ಗೆ ನೋಡೋದ ಎಂತ ನರಕ ನೋಡಮ್ಮ ಇದಕ್ಕೆ ಬೇಕಾ ಮದುವೆ ಅನ್ಸತ್ತೆ ಮದ್ವೆ ಆದ್ಮೇಲೆ ಆಗಕ್ ಮುಂಚೆ ಏನು ಅನ್ಸಲ್ಲ ಆದ್ಮೇಲೆ ಗೊತ್ತಾಗ ಅಯ್ಯೋ ಏನಕ್ಕೆ ಬೇಕಿತ್ತು ಅಂತ ಹಂಗಂತ ಎದ್ಕೊಂಡ್ ಬಿಡ್ಲಾಕ್ ಆಗಲ್ಲ ಮದುವೆ ಮಾಡ್ಕೋಬೇಕು ಅಮ್ಮ ಬೇಜಾರಾಯ್ತಾ ತಿಳ್ಕೊಂಡಿ ಅಮ್ಮ ಇಲ್ಲ ಗುರುಜಿ ತುಂಬಾ ಸಂತೋಷ ಐತಿ ಯಾವ್ದೋ ಒಂದು ನಿಮ್ಮ ಮೂಲಕ ನಂಗೆ ಬಂದಿದ್ದು ನನ್ಗೆ ಸಂತೋಷನೇ ಗುರುಜಿ ನಿಮ್ಮಲ್ಲಿ ಹೇಗಿರ್ಬೇಕು ನಾನ್ ನೋಡ್ಕೊತೀನಿ ನೀವು ಒಂದು ಆ ತರ ನಂಗೆ ಸಲಹೆಗಳು ಕೊಟ್ರೆ ತುಂಬಾ ಒಳ್ಳೇದು ಗುರುಜಿ ಅದನ್ನೇ ಹೇಳ್ತೀನಲ್ಲ ಏನೇ ಬಂದ್ರು ಗಂಡಲ್ಲಿ ಧೈರ್ಯ ಹೇಳಿ ಎದ್ಕೊಬೇಟ್ರಿ ಒಳ್ಳೇದಾಗತ್ತೆ ಸುಮ್ನೆ ಇರ್ರಿ ಅನ್ಬಿಟ್ಟು ಸುಮ್ನೆ ಸುಮ್ನಿರ್ಸೋದೇ ಅಲ್ಲ ಪ್ರಯತ್ನ ಮಾಡಿ ಅಂತ ಹೇಳಿ ಒಂದು ಒಂದ್ ಇಪ್ಪತ್ತ್ ದಿನ ಕಳೆದ ಮೇಲೆ ಮಗುಗೆ ಇಪ್ಪತ್ತ್ ಮೂರ್ ದಿನ ಕಳೆದ ಮೇಲೆ ನಿಮ್ ಯಜಮಾನ ತಿಳ್ಕೊಳ್ತೀನಿ ಅನ್ನೋ ಆಸಕ್ತಿ ಇದ್ರೆ ಯಾವಾಗಾರು ಕಳಿಸ್ಕೊಡು ನೀನ್ ಬರಬೇಡ ಜೊತೆಲಿ ಮಗು ಎತ್ಕೊಂಡ ನಾನು ಕೇಳ್ತೀನಿ ಅಂತ ಅರ್ಥ ಆಯ್ತಾ ಕಳಿಸ್ಕೊಡು ನಾನು ಹೇಳ್ಕೊಡ್ತೀನಿ ಯಾವ ರೀತಿ ಪರಿವರ್ತನೆ ಆಗ್ಬೇಕು ಅಂತ ನೀನು ಆತಂಕ ಪಡಬೇಡ ನಾನು ಹೇಳ್ಕೊಡ್ತೀನಿ ಧೈರ್ಯವಾಗಿರು ಒಟ್ಟಾಗಿ ನೀನ್ ಈ ಸಮಯದಲ್ಲಿ ಏನು ಕೇಳಬಾರ್ದಮ್ಮ ಮಗುಗೆ ತೊಂದರೆ ಆಗತ್ತೆ ಯಾಕೆ ಅಂದರೆ ಹನ್ನೆರಡು ಬಾಣಂತಿ ನೀನು ಏನು ವಿಷಯ ತಿಳ್ಕೊಬೇಡ ಆರಾಮಾಗಿ ನೆಮ್ಮದಿಯಾಗಿರು ರಾತ್ರಿ ಏಳು ಗಂಟೆ ಒಳಗಡೆ ಊಟ ಮಾಡು ಎಂಟೂವರೆ ಒಂಬತ್ತು ಊಟ ಮಾಡಬೇಡ ಇಲ್ಲಾಂದರೆ ಮಗು ನಿದ್ದೆ ಮಾಡೋದು ತುಂಬ ಕಷ್ಟ ಆಗತ್ತೆ ನಿನಗೂ ಹಿಂಸೆ ಆಗುತ್ತೆ ಮಗು ಮಾಡ್ಕೊಂಡಿದ್ದು ಮುಖ್ಯ ಅಲ್ಲ ಮಗು ಬಗ್ಗೆ ತಿಳ್ಕೊಳ್ಳಿ ಇನ್ನೂ ವಯಸ್ಸು ಚಿಕ್ಕದಿದೆ ಒಳ್ಳೆಯದಾಗುತ್ತೆ ಹೇಳ್ಕೊಡ್ತೀನಿ ಗಾಬರಿ ಆಗ್ಬೇಡಮ್ಮ ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ಮತ್ತೊಂದು ಕರೆ ಇದೆ ಹಲೋ ನಮಸ್ಕಾರ ಹಲೋ ನಮಸ್ತೆ ಮೇಡಂ ನಮಸ್ತೆ ತಮ್ಮ ಹೆಸರು ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನನ್ನ ಹೆಸರು ಸುಧೀಂದ್ರ ಅಂತ ಸುಧೀಂದ್ರ ಓಕೆ ಯಾರ್ ಬಗ್ಗೆ ಕೇಳಬೇಕಾಗಿತ್ತು ಸರ್ ನನ್ನ ಬಗ್ಗೆ ಕೇಳಬೇಕಿತ್ತು ಮೇಡಮ್ ಓಕೆ ನಕ್ಷತ್ರ ತಿಥಿ ರಾಶಿ ತಿಳಿಸ್ತೀರಾ ನಕ್ಷತ್ರ ಶತವಿಷ ಕುಂಭ ರಾಶಿ ಲಗ್ನ ಮತ್ತೆ ತ್ರಯೋದಶಿ ತಿಥಿ ಮಾತನಾಡಿ ಗುರುಜಿ ಹಲೋ ಹಲೋ ಸರ್ ನಮಸ್ತೆ ಸರ್ ನಮಸ್ತೆ ಏನ್ ಮಾಡ್ತಾ ಇರೋದು ಸರ್ ನಾನು ಅದೇ ಜಾಬ್ ಇಲ್ಲ ಅದ್ರ ಬಗ್ಗೆ ಕೇಳಬೇಕಿತ್ತು ಜಾಬ್ ಇಲ್ಲ ಓಕೆ ಎಷ್ಟು ವರ್ಷ ಇವಾಗ ನಿಮ್ಗೆ ಈಗ ಮೂವತ್ತೈದು ಸರ್ ಏನ್ ಎಷ್ಟು ಹೇಳಿದ್ರಿ ಸುಧೀಂದ್ರ ಸುಧೀಂದ್ರ ತಿಳ್ಕೊಳಕ್ ಆಸಕ್ತಿ ಇಲ್ವಾ ಆಸಕ್ತಿ ಇದೆ ನಾನು ಎಲ್ಲ ಕಡೆ ನೋಡ್ತೀನಿ ಜಾತ್ಕಾಲ ಅದೆಲ್ಲ ಅದ್ರಲ್ಲೆಲ್ಲ ಹೇಳ್ತಾರೆ ಆ ಪೂಜೆ ಮಾಡು ರಿಸಲ್ಟ್ ಇರಲ್ಲ ಆ ದೇವಸ್ಥಾನಕ್ಕೆ ಹೋಗು ಈ ದೇವಸ್ಥಾನಕ್ ಹೋಗು ಅಂತ ಹೇಳ್ತಾರೆ ಅದ್ರ ರಿಸಲ್ಟ್ ಜೀರೋ ಅಷ್ಟೇ ಓಕೆ ನಿಮ್ಮ ತಂದೆ ಅವರಿದ್ದಾರೆ ತಂದೆ ಇದ್ದಾರೆ ನಿಮ್ಮ ತಂದೆ ಇದರ ಬಗ್ಗೆ ಎಲ್ಲ ತಿಳ್ಕೊಂಡು ಮಾಡಿ ಹುಟ್ಟಿದಾಗ ಮಾಡಿದಾಗ ಏನೂ ತಿಳ್ಕೊಂಡಿಲ್ವಾ ಅಲ್ಲ ಅದೆಲ್ಲ ಮಾಡಿದ್ದಾರೆ ಅಂದ್ರೆ ಜಾತಕಾಯಿ ಯುದ್ಧಕ್ಕೆ ಎಲ್ಲ ಇದೆ ನಮ್ಮದು ಎಷ್ಟು ಜನ ಮಕ್ಕಳು ನೀವು ಮೂರು ಜನ ಸರ್ ಗಂಡು ಮೂರು ಜನ ಗಂಡು ಈಗ ನೀವು ವಾಸ ಮಾಡೋ ಮನೆ ಎಷ್ಟು ವರ್ಷದ್ದು ಇದೀಗ ಆಗಿ ಬಂದಿರೋದು ಸರ್ ಅದು ಬಾಡಿಗೆ ಮನೆ ಯಾವ ಯಾವಾಗ ಬಂದಿದೆ ಅಲ್ಲಿಗೆ ನೀವು ಒಂದು ವರ್ಷ ಆಯ್ತು ಒಂದು ವರ್ಷ ಅದಕ್ ಮುಂಚೆ ಯಾವ ಮನೇಲಿ ಇದ್ರಿ ಬಾಡಿಗೆ ಮನೇಲಿ ಇದ್ರಾ ಅಲ್ಲಿ ಎಷ್ಟು ವರ್ಷ ಇದ್ರಿ ಮೂರು ವರ್ಷ ಇದ್ದೆ ಓಕೆ ಈ ಮನೆಗೆ ಬಂದಾಗ ನೀವು ಗ್ರೌಂಡ್ ಫ್ಲೋರ್ ಇದೀರಾ ಫಸ್ಟ್ ಫ್ಲೋರ್ ಇದೀರಾ ಫ್ಲೋರ್ ಮೇಲ್ಗಡೆ ನಿಮ್ ಮನೆ ಮೇಲ್ಗಡೆ ಎಷ್ಟು ಎಷ್ಟು ಫ್ಲೋರ್ ಇಲ್ಲ ಖಾಲಿ ಸಿಂಗಲ್ ಒಂದೇ ಫ್ಲೋರ್ ಓನರ್ ಇದ್ದಾರೆ ಅವರು ದೂರ ಮನೆ ಹತ್ರ ಇಲ್ಲ ಸ್ವಲ್ಪ ದೂರ ಇದ್ದಾರೆ ಬೇರೆ ಊರಲ್ಲಿ ಇದ್ದಾರೆ ಓಕೆ ಈ ಊರಲ್ಲಿದ್ದಾರೆ ಮೆಟ್ಲಾಕಿಲ್ವಾ ಮೆಟ್ಲಿದೆ ಸರ್ ಯಾವ ಕಡೆ ಇದೆ ಪೂರ್ವಕ್ಕೆ ಪಶ್ಚಿಮ ಇದನ್ನ ನೀವು ನೋಡ್ಕೊಂಡು ಬರ್ಲಿಲ್ವಾ ಮನೆಗೆ ಈಶಾನ್ಯದಲ್ಲಿ ಮೆಟ್ಲಿದೆ ಬೇಡ ಅಂತ ಪುರೋಹಿತರಿಗೆ ಮನೆ ಬಗ್ಗೆ ಗೊತ್ತಿರುತ್ತಾ ಅಲ್ಲಪ್ಪ ಪುರೋಹಿತರಿಗೆ ಪೂಜೆ ಮಾಡೋರಿಗೆ ಮಂತ್ರ ಹೇಳೋರಿಗೆ ಮನೆ ಬಗ್ಗೆ ಗೊತ್ತಿರುತ್ತಾ ಅಂತ ಕೇಳ್ತೀನಿ ಯಾರ ಹತ್ರ ಕೇಳ್ಬೇಕು ಅಂತಾನೆ ಗೊತ್ತಿಲ್ಲ ಅದೆಲ್ಲ ಪಕ್ತ ಶಾಸ್ತ್ರ ಕೇಳ್ತಾರೆ ಕೇಳ್ಕೊಂಬಿಡು ಅದೆಲ್ಲ ಪಂಚಾಂಗ ಹೇಳ್ತಾರೆ ಕೇಳ್ಕೊ ಬಂದ್ಬಿಡು ಅಲ್ಲೆಲ್ಲ ಶಾಸ್ತ್ರ ಹೇಳ್ತಾರೆ ಬಿಡು ಅಂದ್ರೆ ಹಿಂಗೆ ಆಗೋದು ನಿಮ್ ಮನೆ ಬರ ಆಷಾಢ ಮಾಸದಲ್ಲಿ ಅಧಿಕ ಮಾಸ ಅಂತಾರೆ ಒಂದ್ ತಿಂಗ್ಳು ಆಷಾಢ ಬಂದ್ರೆ ಕಷ್ಟ ಎರಡು ತಿಂಗಳು ಬಂದಾಗ ಇನ್ನು ಮಲ್ಕೊಂಬಿಡದೆ ಹಂಗೆ ಈ ಸತ ನಕ್ಷತ್ರಕ್ಕೆ ಲೈಫೇ ಕೇಳಂಗಿಲ್ಲ ಮುಚ್ಕೊಂಡೇ ದೊಣ್ಣೆ ಇಟ್ಕೊಂಡು ಹೋಗ್ಬೇಕು ಅಗಲಲ್ಲಿ ರಾತ್ರಿಲೆಲ್ಲ ಯಾವಾಗ ಹಗಲಲ್ಲೇ ಕಣ್ಣು ಮುಚ್ಕೊಂಡು ದೊಣ್ಣೆ ಇಟ್ಕೊಂಡು ಹೋಗೋದು ಯಾಕೆ ಅಂದ್ರೆ ಹಗಲ ಕುರುಡು ಯಾವುದು ಅಂದ್ರೆ ಸತಬಿಷ ನಕ್ಷತ್ರ ಇದಕ್ಕೆ ರಾತ್ರಿ ಜ್ಞಾನೋದಯ ಆಗೋದು ಯಾವಾಗ ಮಲ್ಕೊಂಡಾಗ ಯೋಚನೆ ಮಾಡ್ಕೊಂಡ್ ಯೋಚನೆ ಮಾಡ್ಕೊಂಡ್ ಬೆಳಿಗ್ಗೆ ಹಿಂಗ್ ಮಾಡೋಣ ಹಂಗ ಹೋಗೋಣ ಅಲ್ಲಿಗೆ ಹೋಗೋಣ ಅವ್ರ ಹತ್ರ ಹೋಗೋಣ ಇವ್ರ ಹತ್ರ ಹೋಗೋಣ ಅನ್ಕೊಂಡ್ 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 ಇದೆ ಬರಲ್ಲ ಎಲ್ಲ ಪ್ರಕೃತಿ ವಿರುದ್ಧವಾಗಿ ಇದೆ ಮಲಗಿದ್ರೆ ಇವ್ರು ಚೆನ್ನಾಗಿರ್ತಾರೆ ಇವ್ರು ಮಲ್ಕೊಂಡಿದಾಗ ಬೇರೆ ಜನ ಓಡಾಡ್ತಿರ್ತಾರೆ ಕಂಪ್ಲೀಟ್ ಇಡೀ ಪ್ರಪಂಚದ ಇತಿಹಾಸದಲ್ಲಿ ಸತಭಿಷಾ ನಕ್ಷತ್ರಕ್ಕೆ ಸಿಕ್ಕುವಂತ ಪನಿಷ್ಮೆಂಟ್ ಇನ್ ಯಾವ ನಕ್ಷತ್ರಕ್ಕೂ ಸಿಗಲ್ಲ ಇನ್ಯಾವ ನಕ್ಷತ್ರಕ್ಕೂ ಸಿಗಲ್ಲ ನಿದ್ದೆಯಲ್ಲಿ ಆರೋಗ್ಯದಲ್ಲಿ ಅಭಿವೃದ್ಧಿಯಲ್ಲಿ ನೆಮ್ಮದಿಯಲ್ಲಿ ದಾಂಪತ್ಯದಲ್ಲಿ ಅಂದರೆ ನಾವೇನ್ ಕರ್ಮ ಮಾಡಿದ್ದೀವಿ ಅಂತ ಈ ನಕ್ಷತ್ರಕ್ಕೆ ಹುಟ್ಟುದು ಅಂತ ಅನ್ಕೋಬೇಕಷ್ಟೇ ಕರ್ಮ ಅಲ್ಲ ಅದು ತಿಳಿದೇರೋ ಕರ್ಮ ಯಾಕೆಂದ್ರೆ ಅಪ್ಪ ಅಮ್ಮ ಎಲ್ಲಿ ನಿದ್ದೆ ಮಾಡಿರ್ತಾರೋ ಆ ಮಗು ಇಲ್ಲಿ ಹುಟ್ಟತ್ತೆ ನಿದ್ದೆ ಮಾಡೋದು ಅಂದ್ರೆ ಏನು ಗೊತ್ತು ಗುರಿ ಏನೂ ಇಲ್ಲ ಆಚಾರ ವಿಚಾರ ಏನೂ ಇಲ್ಲ ಏನ್ ಮಾಡ್ಬೇಕು ಗೊತ್ತಿಲ್ಲ ಹೆಂಗೋ ಬದುಕಬೇಕು ಬದುಕಿದೀವಿ ಈ ಒಂದು ಅಡ್ರೆಸ್ ಅಲ್ಲಿ ಬರತ್ತೆ ತಪ್ಪು ಅಡ್ರೆಸ್ ಅಲ್ಲಿ ತಪ್ಪುವಿನ ಮಗು ಆ ಮಗು ಜೀವನ ಪರ್ಯಂತ ಅನುಭವಿಸ್ಬೇಕು ಅರ್ಥ ಆಯ್ತಾ ಅಣ್ಣ ಇಲ್ಲ ಯಾಕೆಂದ್ರೆ ಸಂಸ್ಕಾರ ಗೊತ್ತಿಲ್ಲ ಧರ್ಮ ಗೊತ್ತಿಲ್ಲ ಪೂಜೆ ಮಾಡಿರ್ಬೋದು ಪೂಜೆ ಮಾಡ್ತಾ ಇರ್ಬೋದು ಈಗಲೂ ಮಾಡ್ತಾರೆ ನೋ ಯೂಸ್ ಯಾಕೆಂದ್ರೆ ರಾತ್ರಿ ಕುರುಡು ಏನಕ್ಕಾಗತ್ತೆ ಅಂದ್ರೆ ಹಿರಿಯರ ಶಾಪದಲ್ಲಿ ಶೇಕಡಾ ತೊಂಬತ್ತೊಂಬತ್ತು ಭಾಗ ಈ ನಕ್ಷತ್ರ ಮುಳುಗೋಗಿರತ್ತೆ ಯಾರಿಗೂ ಅವ್ರು ಮುಂದಕ್ಕೆ ಹೋಗಿಲ್ಲ ಅವರು ನಿಂತ್ಕೊಂಡು ಅಲ್ಲೇ ತಪಸ್ ಮಾಡ್ತಾ ಇದ್ರೆ ಊಟ ಕೊಟ್ಟಿಲ್ಲ ಬಟ್ಟೆ ಕೊಟ್ಟಿಲ್ಲ ಕುಡಿಯೋಕ್ಕೆ ನೀರು ಕೊಟ್ಟಿಲ್ಲ ಅವ್ರು ನೆಮ್ಮದಿಯಾಗಿ ನೋಡ್ಕೊಂಡಿಲ್ಲ ಅಯ್ಯೋ ನನ್ನ ಕರ್ಮ ಹಿಂಗೆ ಅಂತಕೊಳ್ಳೋ ಅಂತ ಹೇಳ್ತಾ ಇದ್ದಾರೆ ಇವ್ರು ಕುತ್ಕೊಂಡು ಹೇಳಬೇಕು ಇದಕ್ಕೆ ಅಲೆಮಾರಿ ಜೀವನ ಅಲ್ಲಿರೋದಾ ಇಲ್ಲಿರೋದ ಆ ಕಸಕ್ ಹೋಗೋದಾ ಈ ಕಸಕ್ ಹೋಗೋದಾ ಇದು ಮಾಡದ ಅದ್ ಮಾಡದ ಇವನ ಕುಂಡಲಿಯನ್ನ ಕೇಳಿದ ಮಹಾನ್ ಬುದ್ಧಿವಂತರು ಹೇಳ್ತಾರೆ ತುಲಾ ಲಗ್ನ ಏನಯ್ಯ ನೀನು ಗೋಲ್ಡನ್ ತ್ರಯೋದಶಿ ಹೇಳ್ತಾರೆ ದಯೋಪುರುಷ ಎಷ್ಟು ಎಲ್ಲ ಪಾಸಿಟಿವ್ ಅಲ್ಲೇ ಇದೆ ಈ ಹುಡುಗ ಹೇಳಿದ್ದೆಲ್ಲ ಪೂರ್ಣವಾಗಿ ಉದ್ಯೋಗ ಅಂತೆ ಅವ್ರು ಹೇಳ್ತಿರೋದು ಸುಳ್ಳು ಅವ್ರ ಪ್ರಕಾರ ಎಲ್ಲ ಗೋಲ್ಡ್ ಅಂತ ಆದ್ರೆ ಉದ್ಯೋಗ ಇರ್ಬೇಕಾಗಿತ್ತಲ್ವಾ ಉದ್ಯೋಗ ಒಂದಲ್ಲ ನೆಮ್ಮದಿ ಮಲ್ಕೊಳ್ಳಿ ಊಟ ಮಾಡ್ಲಿ ಉದ್ಯೋಗಕ್ಕೆ ಹೋದೆ ನೀನು ಇವನ್ ಬೇರೆ ಹೇಳ್ಕೊಡ್ಲಿ ಸಕ್ಸಸ್ ಇವನ್ ಫೋನ್ ಮಾಡ್ಬಿಟ್ಟು ಇವನ್ ಕೊಡಿ ಮಾಡಿ ಅಲ್ಲಿ ಸಕ್ಸಸ್ ಇವನ್ ಹೇಳ್ದಲ್ಲ ಸಕ್ಸಸ್ ಇವನ್ ಮಾತ್ರ ಫೇಲ್ ಎಷ್ಟು ಬೇಜಾರಾಗತ್ತೆ ಎಷ್ಟು ನೋವು ಅಲ್ವಾ ಅದಕ್ಕೋಸ್ಕರವಾಗಿ ವಿಷಯ ತಿಳ್ಕೊಳ್ಳಿ ಅಂತ ಇಷ್ಟೆಲ್ಲ ಮಾತಾಡದೆ ಅರ್ಥ ಮಾಡ್ಕೊಳ ಮಾಡ್ಕೋಬೇಡ ಅಣ್ಣ ಹಲೋ ಅಂದ್ರೆ ಇದು ಯಾಕೆ ಅಂತಂದ್ರೆ ನಕ್ಷತ್ರ ಹಿಂಗೇನಾ ಅನ್ನೋದಲ್ಲ ಇವರ ದುರಾದೃಷ್ಟಕ್ಕೆ ಈಶಾನ್ಯಕ್ಕಿರುವ ಸ್ಟೇರ್ ಕೇಸ್ ಹಾಕಿ ಮನೆ ಕಟ್ಬಿಟ್ಟು ಹೇಳದ್ ಹೋಗ್ಬಿಡ ಅವನು ಬಿಡಕ್ ಅದೇ ಸಿಕ್ಕಾಕೊಂಡ್ರು ಯಾಕೆಂದ್ರೆ ಸಿಂಗಲ್ ಲವ್ಸ್ ಸಿಕ್ಕೋದಷ್ಟು ಸುಲಭ ಅಲ್ಲ ಅದಕ್ಕೆ ಯಾವ್ದು ಕಾರಣಕ್ಕೂ ವೀಕ್ಷಕರ ಕಮ್ಮಿ ದುಡ್ ಸಿಗತ್ತೆ ಕಮ್ಮಿ ದುಡ್ಡಲ್ಲಿ ಸಿಗತ್ತೆ ಅಂತ ಮನೆ ಪರ್ಚೇಸ್ ಮಾಡೋದು ಬಾಡಿ ಕಮ್ಮಿ ಅಂತ ಹೆಂಗ ನುಗ್ಬಿಡೋದು ದುರಭ್ಯಾಸ ಕಮ್ಮಿ ಸಿಗ್ತದೆ ಯಾರ್ ಕೊಡ್ತಾರ ಇವತ್ತು ಇನ್ಸ್ಟಾಲ್ಮೆಂಟ್ ಮನೆ ಸಿಗತ್ತೆ ಗಬಕ ಇಟ್ಕೊಂಡ್ಬಿಡೋದು ಅಂದ್ರೆ ನಾವು ಯಾವುದೇ ಮನೆ ತೋಳಿ ಕಟ್ಲಿ ಏನೇ ಮಾಡ್ಲಿ ಯಾವುದೇ ವ್ಯಕ್ತಿ ಮನೆಯನ್ನ ಇನ್ನೊಬ್ರು ಕೊಡ್ತಾ ಇದ್ದಾನೆ ಅಂತ ನಾವು ಯೋಚನೆ ಮಾಡ್ಬೇಕು ಅಲ್ಲಿ ಇದ್ ಕೂಡ ಪರವಾಗಿಲ್ಲ ಓನರ್ ಮನೆ ಖಾಲಿ ಬರ್ತಾ ಇದಾರೆ ಅಂದ್ರೆ ಸ್ವಲ್ಪ ಯೋಚನೆ ವಿಷಯ ಆಗಿರುತ್ತೆ ಅಂದ್ರೆ ಎಲ್ಲ ತಪ್ಪು ಅಂತಲ್ಲ ಸ್ವಲ್ಪ ನಾವು ಯೋಚನೆ ಮಾಡಬೇಕು ಹೊಸ ಮನೆನಾ ತೊಂದರೆ ಇಲ್ಲ ಅವರು ವಾಸ ಮಾಡೋ ಇನ್ನೊಬ್ಬರು ಕೊಟ್ಟು ಅವರೆಲ್ಲೋ ಇದ್ದಾರೆ ಅಂದ್ರೆ ಅದಷ್ಟು ಸುಲಭವಾದ ಮನೆ ಆಗಿರಲ್ಲ ಈಗ ಈ ಹುಡುಗ ಇಂಥದ್ದೇ ಮನೆ ಸಿಕ್ಕೋದು ಇದು ಬಿಟ್ರೆ ಇನ್ ವೆಸ್ಟ್ ಬೇಸ್ ಅಲ್ಲಿ ಸಿಗ್ತದೆ ಇದು ಬಿಟ್ರೆ ಸೌತಲ್ಲಿ ಸಿಗತ್ತೆ ಯಾಕೆ ಅಂದ್ರೆ ಈ ಕೆಲಸನೇ ಸಿಗಬಾರ್ದು ಅದಕ್ಕೆ ಅಂತಂಥದ್ದೇ ಸಿಗತ್ತೆ ಈ ಚೌಟ್ರಿ ಖಾಲಿ ಇದ್ದಾಗ ಮದುವೆ ಮಾಡ್ಕೋತಾರಲ ನೋಡಪ್ಪ ಖಾಲಿ ಆಯ್ತಾ ಆ ಖಾಲಿ ಆಯ್ತಾ ಡೇಟ್ ಹಾಸ್ಕೊಂಡ್ಬಿಡು ಇಂತಹ ಜನ ನಮ್ ದೇಶದಲ್ಲಿರೋದು ಚೌಟ್ರಿಗೆ ಹೋಗೋದು ಆ ಚೌಟ್ರಿ ಮದುವೆ ಮಾಡಬೇಕು ಅಂತ ಇವ್ರಿಗೆ ಆಸೆ ಯಾವುದು ಬಿಟ್ಟೋಗಿರುತ್ತೋ ಕಿತ್ತೋಗಿರೋ ಡೇಟ್ ಇರುತ್ತೋ ಆ ಡೇಟ್ನ ಬರ್ಕೊಂಬತ್ತಾರೆ ಒಂದ್ ನಾಲ್ಕು ಡೇಟ್ನ ಚೌಟ್ರಿ ಲೆಕ್ಕ ಇದೆ ಇಲ್ಲಿ ಚೌಟ್ರಿಗೆ ಇವ್ರ್ ಮದುವೆ ಮಾಡ್ತಾ ಇರೋದು ಹೆಣ್ಣು ಗಂಡಗಲ್ಲ

ಅಂದ್ರೆ ಪರ್ಚಸ್ಸಿಂಗ್ ದೇವ್ರನ್ನ ಕೊಡ ದೇವ್ರೇವ್ ಕೊಟ್ಟ ಆ ಹೆಣ್ಣು ಏನು ಈ ಪರಿಸ್ಥಿತಿ ಅವ್ರಿಗೂ ಹೊಟ್ಟೆ ತುಂಬಬೇಕು ಇವ್ರಿಗೂ ಅರ್ಜೆಂಟ್ ಚೌಲ್ ಮದುವೆ ಮಾಡ್ಬೇಕು ಆದ್ರೆ ಮದುವೆ ಕತೆ ಏನು ಅಂತ ಪುರೋಹಿತನ್ಗೂ ಬೇಕಾಗಿಲ್ಲ ಈಗಿನ ಸಮಾಜ ಹಾಗೆ ಇದೆ ಗುರುಜಿ ಮತ್ತೊಂದು ಕರಸಿತವಾಗಿದೆ ನೋಡೋಣ ಹಲೋ ನಮಸ್ಕಾರ ನಮಸ್ತೆ ಹೆಸರು ಕರೆ ಮಾಡ್ತಾ ಇದ್ದೀರಾ ರಂಜಿತಾ ಅಂತ ನಾವು ಬಗ್ಗೆ ಕೇಳ್ಬೇಕಾಗಿತ್ತು ನನ್ನ ಮಗನ್ ಬಗ್ಗೆ ಕೇಳಬೇಕು ಮೇಡಮ್ ಓಕೆ ತಿಥಿ ನಕ್ಷತ್ರ ರಾಶಿ ಪಾ ಹೇಳಿ ಹೇಳಿ ಕೇಳಿಸ್ತಾ ಇದೆ ಹೇಳಿ ಪಂಚಮಿ ತಿಥಿ ಮೇಡಮ್ ನಕ್ಷತ್ರ ಪಾಲ್ ಇದು ಮೃಗಶೀರ ನಕ್ಷತ್ರ ಮೇಡಮ್ ಅಷ್ಟೇ ಗೊತ್ತಿರೋದು ಓಕೆ ಮಾತನಾಡಿ ಗುರುಜಿ ಹಲೋ ಹಲೋ ಗುರುಜಿ ನಮಸ್ಕಾರ ಗುರುಜಿ ನಿಮ್ ಹತ್ರ ಫೋನ್ ಅಲ್ಲಿ ಮಾತಾಡ್ಬೇಕಂತ ಒಸಿ ಸಿದ್ಧ ಕರೆಗ್ ಮಾಡ್ತಾ ಇರ್ಲಿಲ್ಲ ಸರ್ ಗುರುಜಿ ಅದಕ್ಕೆ ಬಾಯಿ ಬತ್ತಾ ಇಲ್ಲ ಯಾವ್ಯಾವ ಯಾವ್ದು ಸೇರಿಸ್ತಿದ್ಯಾ ತಾಯಿ ನೀನು ಅಂತ ಖುಷಿ ಆಯ್ತಾ ಹೋಗ್ಲಿ ಖುಷಿ ಆಯ್ತು ಗುರುಜಿ ಹ್ಮ್ ಓಕೆ ಏನಾಗ್ಬೇಕು ತಮ್ಮ ನಂಗೆ ಆರೋಗ್ಯದ ಬಗ್ಗೆ ಮತ್ತೆ ವಿದ್ಯಾಭ್ಯಾಸದ ಬಗ್ಗೆ ಕೇಳ್ಬೇಕು ಆರೋಗ್ಯದ ಫಸ್ಟ್ ಕೇಳ್ಬೇಕು ಗುರುಜಿ ಯಾರ್ದಿದ್ದು ನಿಂದೇನಾ ನನ್ ಮಗುಂದು ಗುರುಜಿ ಏನ್ ಮಾಡ್ತಾ ಇದ್ದಾನೆ ಮಗ ಸೆಕೆಂಡ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ ಗುರುಜಿ ಅಂದ್ರೆ ಬಾಯಿ ನಾಲ್ಗೆ ಹೊಳ್ತಾ ಇಲ್ಲ ಗುರುಜಿ ಒಂದೇ ಮಗುನ ಎರಡ್ ಮಗು ಇದೆ ಗುರುಜಿ ಇದಕ್ಕೆ ಇದಾದ್ಮೇಲೆ ಇದಕ್ ಮುಂಚೆನಾ ಇದಾದ್ಮೇಲೆ ಹೆಣ್ ಮಗು ಇದೆ ಗುರುಜಿ ಆ ಮಗು ಎರಡು ವರ್ಷ ಅಂತಲ್ವಾ ಹೇಳಿದಮ್ಮ ಎರಡನೇ ಕ್ಲಾಸ್ ಎಂಟು ಎಂಟು ವರ್ಷ ನಡೀತಾ ಎಂಟು ವರ್ಷ ನಡೀತಾ ಇದೆ ಗುರುಜಿ ಎಂಟು ತುಂಗು ಒಂಬತ್ತು ಬಿದ್ದಿದೆ ಹ್ಮ್ ಬಾಯಿ ತೊದಲ್ ಬರುತ್ತೆ ಅಂತ ನಿನ್ ಪ್ರಶ್ನೆ ಹೌದು ಗುರುಜಿ ಈಗ ಇದನ್ನೆಲ್ಲಾಸ್ತ್ರ ಎಲ್ಲ ಕೇಳಿದೀನಿ ಅವನು ನಕ್ಷತ್ರ ಸರಿ ಇಲ್ಲ ಅವ್ನು ಹುಟ್ರೆ ಟೈಮ್ ಸರಿ ಇಲ್ಲ ಅಂತ ಹೇಳ್ತಾರೆ ಗುರುಜಿ ಏನ್ ಮಾಡೋದಂತ ಈಗ ಚೇಂಜ್ ಮಾಡದಂತ ಅಂದ್ರೆ ಅವ್ರು ಎಲ್ಲಾ ಇದು ನಾವಾಗ ಶಾಂತಿ ಮಾಡ್ಸಿ ಅಂತ ಗುರುಜಿ ಮಾಡಿಸ್ಬಿಡ್ಬೇಕಿತ್ತು ಹೋಗ್ಲಿ ಸರಿ ಹೋಗುತ್ತಾ ಅಂತ ಮಾಡ್ಸಿದ್ವಿ ಗುರುಜಿ ಕೇಳಿ ಇವಾಗ ಸರಿ ಹೋಯ್ತಲ್ಲ ಸರಿ ಹೋಗ್ಲಾ ಅಂತ ಕೇಳಿ ಕೇಳ್ಬೇಕಿತ್ತು ವರ್ಷ ವರ್ಷ ಮಾಡಿಸ್ಬೇಕು ಅಂತ ಹೇಳೋರು ಗುರುಜಿ ಆಮೇಲೆ ವಾರಕ್ಕೆ ಒಂದ್ಸಲ ಬರ್ತಾರೆ ಆಮೇಲೆ ದಿನಕ್ಕೆ ಒಂದ್ಸಲ ಮಾಡಿಸಿ ಅಂತಾರೆ ಈ ಮಟ್ಟಕ್ಕೆ ಆಗೋದು ಹೌದು ಗುರುಜಿ ನಿಮ್ ಯಜಮಾನ್ ಏನಮ್ಮ ಮಾಡೋದು ನಮ್ ಯಜಮಾನ್ ಎಲೆಕ್ಟ್ರಿಕ್ ಕೆಲಸ ಮಾಡ್ತಾರೆ ಗುರುಜಿ ಎಷ್ಟು ವರ್ಷದಿಂದ ಅವರು ಒಂದು ಬೇರೆ ಸಾಕೊಂಡಿದ್ ಒಂದ್ ಒಂದ್ ಹನ್ನೆರಡು ವರ್ಷ ಹದ್ಮೂರು ವರ್ಷದಿಂದ ಬೇರೆ ಸಾಕೊಂಡಿದ್ ಮಾಡ್ತಾವ್ರ ಗುರುಜಿ ಇವ್ ಸ್ವಂತ ಮಾಡ್ತಾರ ಇವ್ ಉಟ್ಮೇಲೆ ಸ್ವಂತ ಮಾಡ್ತಾ ಇದೀವಿ ಗುರುಜಿ ಸರಿ ಈಗ ನೀವು ವಾಸ ಮಾಡೋ ಮನೆ ಎಷ್ಟು ವರ್ಷದ್ದು ನಾವು ಇವಾಗ ಮೂರು ವರ್ಷ ಬಾಡಿಗೆ ಮನೆ ಗುರುಜಿ ಮೂರು ವರ್ಷದ್ದು ನಿಮ್ ಅತ್ತೆ ಮಾವ ಎಲ್ಲಿದ್ದಾರೆ ಊರಲ್ಲಿದ್ದಾರೆ ಗುರುಜಿ ಯಾವ ಊರು ನಮ್ದು ಸುಖದಾರೆ ಅಂತ ಗುರುಜಿ ಏನ್ ಮಾಡ್ತಾರೆ ನಿಮ್ಮ ಮಾವ ನಮ್ಮ ಮಾವ ಹೊಲದಲ್ಲಿ ವ್ಯವಸಾಯ ಮಾಡ್ತಾರೆ ಗುರುಜಿ ಅವ್ರು ಚೆನ್ನಾಗೆಲ್ಲ ಓಡಾಡ್ತಾರ ನಿಮ್ ಅತ್ತೆ ಮಾವ ಹ್ಮ್ ಚೆನ್ನಾಗ ಆರೋಗ್ಯ ಅವ್ರಿಗೂ ಸರಿ ಇಲ್ಲ ಗುರುಜಿ ಸರಿ ಎಷ್ಟು ವರ್ಷದ ಇರಬಹುದು ನಿಮ್ಮ ಅತ್ತೆ ಮಾವ ವಾಸ ಮಾಡೋ ಮನೆ ಅವ್ರದ್ದು ಒಂದು ಒಂದ್ ಮೂವತ್ ವರ್ಷದ ಒಂದ್ ವರ್ಷದ ಗುರುಜಿ ನಮ್ಮ ಅಮ್ಮ ಹುಡ್ತ ಕಟ್ಟಿರೋದ್ ಗುರುಜಿ ಅಲ್ಲಿ ಪಕ್ಕದಲ್ಲಿ ಅರಳಿ ಮರ ದೇವಸ್ಥಾನ ಯಾವ್ದಿದೆ ಆಂಜನೇಯನ್ಗೂ ದೇವಸ್ಥಾನ ಇದೆ ಗುರುಜಿ ಎಷ್ಟು ದೂರ ಆಗುತ್ತೆ ದೇವಸ್ಥಾನಕ್ಕೂ ಮನೆಗೂ ಅರ್ಧ ಕಿಲೋಮೀಟರ್ ಆಗುತ್ತೆ ದೂರ ಬೇಡ ಬಿಡು ಹೋಗ್ಲಿ ಆ ಮನೆ ಯಾವ ದಿಕ್ಕಿನ ರಸ್ತೆ ಇದೆ ಅಂತ ಗೊತ್ತಾ ನಿಂಗೆ ಆ ನಂದಿ 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 ಮನೆ ನಂದಿ ಬಾಕ್ಲೆ ಮನೆ ಅದೇ ಎದುರುಗಡೆನೆ ರೋಡ್ ಇದೆ ಗುರುಜಿ ಸರಿ ಸರಿ ಸುತ್ತ ಕಾಂಪೌಂಡ್ ಇದೆಯಾ ಕಾಂಪೌಂಡ್ ಇಲ್ಲ ಗುರುಜಿ ಹೋಗ್ಲಿ ಆ ಮನೇಲಿ ಯಾವಾಗಾದ್ರೂ ಮನೆ ಒಳಗಡೆ ಹಾವು ಬಂದಿತ್ತು ಇತ್ತು ಅಂತ ಹೇಳಿದ್ದುಂಟಾ ನಿಮ್ಮ ನಿನ್ನತ್ರ ಇಲ್ಲ ಗುರುಜಿ ಇಲ್ಲಿವರೆಗೂ ಹೇಳಿಲ್ಲ ಗುರುಜಿ ಓಕೆ ಹೇಳಿದ್ರು ಗುರುಜಿ ಯಾವಾಗ ನಮ್ಮ ಅತ್ತೆಗೆ ಡೇಟ್ ಆಗಿ ಮಲ್ಗಿದ್ರಂತೆ ಅವು ಯಾ ಉಲ್ಲಂಡಿ ಬಂದ್ ಮಲಗಿತಂತೆ ಗುರುಜಿ ಅವ್ನ್ ತಲೆದರ್ಸಿಲಿ ಒಡ್ದಿದ್ದು ಯಾರು ಅಂತ ಟೀಚಿಗೆ ಹೋಯ್ತಂತೆ ಅದೇ ಈಗ ಯಾಕೆ ಹೇಳ್ದೆ ಅಂದ್ರೆ ಈಗ ನಿಮ್ಮ ಮಗು ಮಲ್ಕೊಂಡಿರ್ತಾನಲ್ಲ ಈಗ ಆ ಎರಡು ವರ್ಷ ಎರಡನೇ ಕ್ಲಾಸ್ ಅಲ್ವಾ ಹಾ ಎರಡ್ನೇ ಕ್ಲಾಸ್ ಗುರುಜಿ ಅವ್ನ್ ಮಲ್ಕೊಂಡಿದ್ದಾಗ ಸ್ವಲ್ಪ ನೀನ್ ಗಮನಸು ಹಾ ಗೊರ್ಕೆ ಶಬ್ದ ಬರುತ್ತಾ ಬರುತ್ತೆ ಗುರುಜಿ ಅರ್ಧ ಗಂಟೆ ಬಿಟ್ಕೊಂಡ್ ಮನಿಕತ್ತಾನ ಗುರುಜಿ ಎಲ್ಲ ನೀನೆ ತಿಳ್ಕೊಂಬಿಟ್ಟಿದ್ರಿ ಇನ್ನೇನು ಹಾ ಇದನ್ನ ನೀವು ಸರಿ ಮಾಡಿಕೊಂಡು ಆ ಮಗುವನ್ನ ಹುಟ್ಟಿದ ತಕ್ಷಣ ಒಂದು ವರ್ಷದೊಳಗಡೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಇದೆಲ್ಲವನ್ನ ಕ್ಲೀನ್ ಮಾಡಿ ಆ ಮಗುಗೆ ಏನೇನ್ ಮಾಡಿಸ್ಬೇಕೆಲ್ಲ ಮಾಡಿಸಿ ಆ ಮಗುವನ್ನ ದತ್ತು ಸ್ವೀಕಾರ ಮಾಡೋ ತರ ಮಾಡಿ ಅಲ್ಲೇ ಮುಡಿ ಕೊಟ್ಟು ತುಲಾಭಾರ ಮಾಡಿಸಿ ನಾಮಕರಣ ಮಾಡಿದ್ರೆ ಸರಿ ಹೋಗತ್ತೆ ನಾನು ನೀನು ಮನೇಲೆ ಇಟ್ಕೊಂಡು ಸುಮ್ನೆ ಹೆಂಗಮ ಹಾ ಇಲ್ಲ ಗುರುಜಿ ನಮ್ಗೆ ಅಷ್ಟು ಗೊತ್ತಾಗಿಲ್ಲ ಅವಾಗ ಈಗ ತಿಳ್ಕೊಂಡ್ಯಾ ಇವಾಗ ತಿಳ್ಕೊಂಡೆ ಗುರುಜಿ ಇವಾಗ ಏನ್ ಮಾಡ್ಬೇಕು ಹೇಳಿ ಗುರುಜಿ ನೀವ್ ಹೇಳ್ದಂಗ್ ಮಾಡ್ತೀನಿ ಆಗಿಲ್ಲ ಅಂತ ಅಂತ ಇಲ್ಲೇ ಅಲ್ಲಲ್ಲ ಯಾವ್ದೇ ಕಾರಣಕ್ಕೂ ಇದ್ರ ಸಂಕ್ಷಿಪ್ತವಾದ ವಿಷಯ ತಿಳ್ಕೊಬೇಕು ನಿಮ್ ಅತ್ತೆ ಮಾವ ಅತ್ತೆ ಮಾವ ಇದಕ್ಕೆ ಪೂರ್ಣವಾಗಿ ತಿಳ್ಕೊಂಡು ಸರಿ ಮಾಡ್ಕೋಬೇಕು ನೀವು ಮಾಡೋದಲ್ಲ ನಿಮ್ ಅತ್ತೆ ಮಾವ ಇದು ಅವ್ರನ್ನ ಕರ್ಕೊಂಡು ಯಾವಾಗಾರು ಬರೋದಕ್ ಪ್ರಯತ್ನ ಮಾಡು ಸಂಕ್ಷಿಪ್ತವಾಗಿ ಹೇಳ್ಕೊಡ್ತೀನಿ ಕ್ರಮಬದ್ಧವಾಗಿ ಮಾಡು ಎಲ್ಲಾ ಮಕ್ಳು ಅನುಕೂಲ ಆಗ್ಲಿ ನಿಮಗೂ ಒಂದು ಕಡೆ ನೆಲೆಯಾಗಿ ನಿಂತುಕೊಳ್ಳಿ ಒಳ್ಳೇದಾಗಲಿ ಯೋಚನೆ ಮಾಡ್ತಾ ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ಮತ್ತೊಂದು ಕರೆ ಇದೆ ಹಲೋ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಬೆಂಗಳೂರಿಂದ ಓಕೆ ಯಾರ್ ಬಗ್ಗೆ ಕೇಳ್ಬೇಕಾಗಿತ್ತಮ್ಮ ನಮ್ಮ ಮಗಳ ಬಗ್ಗೆ ಕೇಳ್ಬೇಕಾಯ್ತು ಮೇಡಂ ಅಕ್ಷ ನಕ್ಷತ್ರ ತಿಥಿ ಲಗ್ನ ತಿಳಿಸ್ತೀರಾ ಹ್ಮ್ ಮೇಡಮ್ ಲಗ್ನ ಮೇಷ ಲಗ್ನ ಓಕೆ ನಕ್ಷತ್ರ ಉದ್ರ ಉತ್ತರ ಭಾದ್ರ ನಕ್ಷತ್ರ ಓಕೆ ತಿತಿ ಗೊತ್ತಮ್ಮ ಕೃಷ್ಣ ಪಕ್ಷ ಮಾತನಾಡಿ ಗುರುಜಿ ಹಲೋ ನಮಸ್ತೆ ಗುರುಜಿ ನಮಸ್ತೆ ಅಮ್ಮ ಏನು ಓದಿದ್ಯಮ್ಮ ನಾನು ಸೆವೆಂತ್ ಕ್ಲಾಸ್ನ ಓದಿದೀನಿ ಸಾಕು ಎಷ್ಟು ವರ್ಷ ಆಯ್ತು ಮದುವೆ ಆಗಿ ಹೂನಮ್ಮ ನೀನ್ ಮದುವೆ ಎಷ್ಟು ವರ್ಷ ಆಯ್ತಮ್ಮ ನಾನ್ ಮದುವೆ ಆಗಿ ಅವಾಗಲೇ ಐವತ್ತು ವರ್ಷ ಗುರುಜಿ ಒಬ್ಬ ಈಗ ಮಗಳ ಬಗ್ಗೆ ಕೇಳಿದ್ದ ಉತ್ತರಾಭಾದ ನಕ್ಷತ್ರನಾ ಏನ್ ಮಾಡ್ತಾಳೆ ಮಗಳು ಮನೆಯಲ್ಲೇ ಇದ್ದಾಳೆ ಗುರುಜಿ ಅವ್ರ ಆರೋಗ್ಯ ಸರಿ ಇರಲಿಲ್ಲ ಗುರುಜಿ ಮದುವೆ ಆಗಿದೆ ಅವಾಗಲೇ ಮಗಳದ್ದು ಮದುವೆ ಆಗಬೇಕಿದೆ ವೆರಿ ಗುಡ್ ನೋವು ಅದಕ್ಕೆ ಮುಂದೆ ಚೆನ್ನಾಗಿತ್ತಾ ಚೆನ್ನಾಗಿದ್ರು ಗುರುಜಿ ಎಷ್ಟು ಜನ ಮಕ್ಕಳು ನಿಮಗೆ ನನಗೆ ಮೂರು ಜನ ಮಕ್ಕಳು ಮೂರು ಜನ ಹೆಣ್ಮಕ್ಳೇನಾ ಜನನು ಹೆಣ್ಮಕ್ಳೆ ಮೂರ್ ಜನದ ಮದ್ವೆ ಆಗಿ ಎಲ್ಲ ಸಂಸತ್ ಸಂತೋಷವಾಗಿದ್ದಾರೆ ಯಾಕೆ ಅದೇ ಮದುವೆ ಆಗಲ್ಲ ಅಂತ ನಿಮ್ಗಾಲೇ ಒಂದ್ಸಾರಿ ಕರೆ ಮಾಡಿದ್ದೆ ಗುರುದಿ ಕರ್ಕಂಬ ಮಾಡಿ ಅವಳು ಆಶ್ಲೇಷ ನಕ್ಷತ್ರ ಓಕೆ ನೀವು ವಾಸ ಮಾಡೋ ಮನೆ ಎಷ್ಟು ವರ್ಷದ್ದು ಈಗ ಮನೆ ಮೂರ್ ವರ್ಷ ಗುರುಜಿ ನಾ ಮಾಡೋದು ಮಗಳು ಮಾಡೋದಾಲೆ ನಾಲ್ಕು ವರ್ಷ ಅಲ್ಲಪ್ಪ ನೀವು ವಾಸ ಮಾಡೋ ಮನೆ ಕೇಳ್ತಾ ಇದೀನಿ ಮೂರ್ ವರ್ಷ ಗುರುಜಿ ಬಾಡಿಗೆನಾ ಹ್ಮ್ ಬಾಡಿಗೆ ಮೆಟ್ಲು ಮೆಟ್ಟಿಲು ಉತ್ತರ ಪಶ್ಚಿಮ ಕಡೆಯಿಂದ ಇದೆ ಅಂದ್ರೆ ಮಲಗೋ ರೂಮ್ ಕಡೆ ಟಚ್ ಆಗಿದೆಯಾ ಮೆಟ್ಲು ಆ ಆ ಮಲ್ಗೋ ಮಲ್ಗೋ ರೂಮ್ ಕಡೆಯಿಂದ ಮೇಲ್ಗಡೆ ಏನಿದೆ ಮೇಲ್ಗಡೆ ಮನೆಗಳಿದೆ ಎಷ್ಟು ಮೆಟ್ಟು ಒಟ್ಟು ಇದೆಲ್ಲ ಟೋಟಲ್ ಒಂಬತ್ತು ಇದೆ ಗುರುಜಿ ನೀವು ಕೆಳಗಡೆ ಇರೋದಾ ಹಾ ನಾವು ಎರಡನೇ ಹಫ್ಟೇರ್ ಆಗಿದ್ದೀವಿ ಒಂದೇ ಹಪ್ಟೇರ್ ಆಗಿದ್ದೀವಿ ಕೆಳಗಡೆ ಇರೋದ್ಯಾರು ಕೆಳಗಡೆ ಇರೋದು ಯಾರು ಬೇರೆ ಇದಾರೆ ಎರಡು ರೂಮ್ ಇದೆ ಬೇರೆ ಮನೆಗಳು ಎರಡು ಇದಾರೆ ಎಷ್ಟು ವರ್ಷ ಆಯ್ತು ಮನೆಗೆ ಬಂದು ಮೂರು ವರ್ಷ ಗುರುಜಿ ಭೋಗ್ಯನ ಬಾಡ್ಗೆನ ಬಾಡ್ಗೆ ಯಾಕೆ ಇಷ್ಟೆಲ್ಲ ವರ್ಣನೆ ಮಾಡಿ ಕೇಳಿದೆ ಅಂತಂದ್ರಮ್ಮ ಈ ಮನೆಯವನ್ನ ಸ್ವಲ್ಪ ಬದಲಾವಣೆ ವಿಚಾರಕ್ಕೆ ಪ್ರಯತ್ನ ಪಟ್ರೆ ಮಗಳು ಸ್ವಲ್ಪ ಏನಾದ್ರು ಒಂದು ಅನುಕೂಲ ಆಗಲಿ ಏಕೆ ಈ ಮನೆಯಲ್ಲಿ ಇವತ್ತು ಹೇಳಿದ ವಿಷಯ ಮನೆಯ ಪಶ್ಚಿಮ ನೈಋತ್ಯದಲ್ಲಿ ಸ್ಟೇರ್ಕೇಸ್ ಇರತಕ್ಕಂಥ ಒಂದು ಮನೆ ಇದು ಮನೆಯಲ್ಲಿ ಇರ್ತಕ್ಕಂಥವ್ರು ಎಲ್ರಿಗೂ ಅಪ್ಲೈ ಆಗತ್ತಾ ಆಗತ್ತೆ ಆಗಲ್ಲ ಎರಡು ಯಾಕೆಂದ್ರೆ ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಅದರಲ್ಲಿ ಮುಂಭಾಗ ಒಬ್ರು ಇರ್ತಾರೆ ಸೈಡಲ್ಲಿ ಒಬ್ರು ಇರ್ತಾರೆ ಹಿಂದ ಭಾಗ ಒಂದು ಒಂದೊಂದು ಒಂದೊಂದ್ ಚೇಂಜಸ್ ಇರುತ್ತೆ ಆದರೂ ಕೂಡ ಈ ಮನೆಗೆ ನೈಋತ್ಯ ಭಾಗ ಸ್ಟೆರ್ಕೇಸ್ ಇದ್ದ ಪಕ್ಷದಲ್ಲಿ ಶುಭ ಕಾರ್ಯಗಳು ನಡಿಬೇಕಾದ್ರೆ ನೆಮ್ಮದಿಯಾಗಿರ್ಬೇಕಾದ್ರೆ ಆತಂಕ ಕೊಡುತ್ತೆ ಯಾವಾಗಲೂ ಯೋಚನೆ ಮಾಡಿಕೊಂಡು ಯಾಕೆ ಹಿಂಗಾಗತ್ತೆ ಯಾಕೆ ಹಿಂಗಾಗತ್ತೆ ಯಾಕೆ ಹಿಂಗಾಗತ್ತೆ ಆತಂಕದಲ್ಲೇ ಬದುಕಬೇಕು ಇದು ವಿಳಂಬವಾದ ಮದುವೆ ಅಥವಾ ಮನೆ ಮದುವೆ ಹತ್ತಿರಕ್ಕೆ ಬಂದು ಕಟ್ಟಾಕ್ತಕ್ಕಂಥ ಮದುವೆ ಅಥವಾ ಮದುವೆನೇ ನನಗೆ ಬೇಡ ಅಂತಕ್ಕಂಥ ವಿಷಯ ಈ ರೀತಿ ಹಲವಾರು ಕಾರಣಗಳು ಪಶ್ಚಿಮ ನೈಋತ್ಯದಲ್ಲಿ ಕೇಸ್ ಇದ್ದಾಗ ಮದುವೆ ಆಗೋದು ಕಷ್ಟ ಆದ ಮೇಲೆ ಮದುವೆ ಉಳಿಯೋದು ಕಷ್ಟ ಈ ರೀತಿ ಸಮಸ್ಯೆಯನ್ನ ಅನುಭವಿಸಬೇಕಾಗತ್ತೆ ಪಶ್ಚಿಮ ನೈಋತ್ಯ ಸ್ಟೇರ್ ಕೇಸು ದಕ್ಷಿಣ ನೈಋತ್ಯ ಸ್ಟೇರ್ ಕೇಸು ಮನೆಗಳಿಗೆ ತಡವಾದ ಮದುವೆ ಮದುವೆಯ ವಿಘ್ನಗಳು ಮದುವೆಯ ನಂತರದ ವಿಘ್ನ ಕೋರ್ಟು ಕೇಸ್ಗೆ ಅಲಿ ಸನ್ನಿವೇಶಗಳಿಗೆ ಭಾಗಿಯಾಗ್ತಕ್ಕಂಥ ವಿಚಾರಗಳು ಎಲ್ಲವೂ ಮನೆಯಲ್ಲೇ ಉದ್ಭವ ಆಗ್ತಾ ಇರುತ್ತೆ ಮನೆ ಮದುವೆ ಮಾಡೋದು ಮಗಳು ದೊಡ್ಡ ಮಗಳದಿಂಗ್ತು ಚಿಕ್ಕ ಮಗಳೋ ಕೆಲವು ಫ್ಯಾಮಿಲಿ ಹೇಳ್ತಾ ಇರ್ತಾರೆ ಈ ತರ ಸಮಸ್ಯೆನ ಇದಕ್ಕೆ ಈಶಾನ್ಯ ಲೋಪ ಅಂತ ಹೇಳ್ತೀವಿ ನೆಮ್ಮದಿ ಇಲ್ಲದ್ದು ಆರೋಗ್ಯವಿಲ್ಲದ್ದು ಖುಷಿ ಇಲ್ಲದ್ದು ಮನೆ ಅಂದ್ರೆ ಇದು ನಾವು ಜೀವನ ಜೀವನ ಕಳೆದ ಬರ್ತೀವಿ ಈಗ ಮಗಳದೊಂತರ ನಮ್ಮ ತಾಯಿದೊಂತರ ಗಂಡನ್ ಒಂಥರ ಇನ್ನೊ ಮಗಳದೊಂತರ ಈ ಹಲವಾರು ಗೊಂದಲಗೋಡಲ್ಲೇ ಸಿಕ್ಕಾಕೊಬೇಕಾಗತ್ತೆ ನಾವು ಅದಕ್ಕೋಸ್ಕರವಾಗಿ ಅಮ್ಮ ಅರ್ಥ ಆಯ್ತಾ ಒಂದ್ ನಿಮಿಷ ಒಂದ್ ಕಾಲ್ ನೋವು ಯಾವ್ದಕ್ಕೂ ಒಂದಕ್ಕೆಲ್ಲ ನೋವು ಅಂತ ಹೇಳಕ್ ಬರಲ್ಲ ಆ ಕಾಲ್ನೋವು ಬರ್ತಕ್ಕಂಥದ್ಕೆ ಉತ್ತರಾಭಾದ ನಕ್ಷತ್ರ ನೋವು ಒಂದೇ ಅಲ್ಲಮ್ಮ ಕುತ್ತಿಗೆ ಹಿಂಭಾಗದಿಂದ ಸೇಮ್ ಕೆಳಗಡೆ ಟೋಟಲಿ ಬ್ಯಾಕ್ ಬೋನ್ ಪ್ರಾಬ್ಲಮ್ಸ್ ಸಿಕ್ಕಾಬಿಟ್ಟೆ ಇದೆ ಅವಳಿಗೆ ಉತ್ತರಾಭಾದ್ರ ನಕ್ಷತ್ರಕ್ಕೆ ಅದು ತೃಪ್ತಿಯಾಗಿ ಊಟ ಮಾಡ್ತಕ್ಕಂಥದ್ದು ತೃಪ್ತಿಯಾಗಿ ಮಲಗ್ತಕ್ಕಂತದ್ದು ಹಗಲ್ನಿದ್ದೆ ಮಾಡಬೇಕಾದಂತ ಸನ್ನಿವೇಶ ಜಾಸ್ತಿ ಬರತ್ತ ಅದಕ್ಕೆ ನಿಮ್ ಮಗಳು ಹಗಲ ಮಲಗಿದ್ ನೋಡಿದಿರಾ ನೀವು ಅದೇ ಸಮಸ್ಯೆ ಇದಕ್ಕೆ ಬರೀ ಹಗಲಲ್ಲಿ ನಿದ್ದೆ ಬರುತ್ತೆ ರಾತ್ರಿ ನಿದ್ದೆ ಸರಿ ಬರಲ್ಲ ಇವ್ರ ಹಂಗೆ ಫಿಕ್ಸ್ ಆಗ್ಬಿಟ್ಟಿರ್ತಾರೆ ಇವ್ರ ಜೀವನ್ ಪರ್ಯಂತ ಹಿಂಗೆ ಅನುಭವಿಸ್ಬೇಕು ಬೆನ್ನು ಕುತ್ತಿಗೆ ಸೊಂಟದ ಭಾಗ ಮಂಡಿ ಭಾಗ ಹಿಂಬಡಿ ಭಾಗ ಎಲ್ಲೆಲ್ಲಿ ನೋವು ಬರುತ್ತೆ ಚೇಂಜಸ್ ಆಗ್ತಾ ಹೋಗುತ್ತೆ ಒಂದೇ ತರ ನೋವಿರಲ್ಲ ಇದಕ್ಕೆ ಡಾಕ್ಟರು ಮೆಡಿಷನ್ನು ವರ್ಕ್ ಆಗಲ್ಲ ರಾತ್ರಿ ನಿದ್ದೆಗೆ ಎಷ್ಟು ಹತ್ರ ಆಗ್ತಾರೆ ಇವರು ಪ್ರಾಬ್ಲಮ್ ಸಾಲ್ವ್ ಆಗತ್ತೆ ನಮ್ಗೆ ನಿದ್ದೆ ಬರಲ್ಲ ಕೆಲವು ಸಾಕಷ್ಟು ಜನಕ್ಕೆ ರಾತ್ರಿ ಹೊತ್ತು ಬೆಳಗ್ಗೆ ಹೊತ್ತು ನಿಂದೇ ಬರುತ್ತೆ ಅದಂಗೆ ಫಿಕ್ಸ್ ಅದು ಈ ಸಮಸ್ಯೆ ಸರಿಪಡಿಸಿ ಫಸ್ಟ್ ಒಳ್ಳೇದಾಗ್ಲಿ ಧನ್ಯವಾದಗಳು ಈಗ ಈಶಾನ್ಯ ಲೋಪ ಅಂತಕ್ಕಂಥ ವಿಚಾರಕ್ಕೆ ಬಂದಾಗ ಸಾಕಷ್ಟು ಒಂದನೇ ಭಾಗವನ್ನು ಕೊಟ್ಟಿದ್ದೀನಿ ನೈಋತ್ಯ ಭಾಗ ಅಂದ್ರೆ ಪಶ್ಚಿಮ ದಕ್ಷಿಣ ಹಿಂಭಾಗ ಅಂತ ಹೇಳ್ತೀವಿ ನಾವು ಈಗ ತೂಕ ಇರುವಂತ ಜಾಗ ವಾಸ್ತು ಪ್ರಕಾರ ಅಂತ ಹೇಳುವಂತ ಬುದ್ಧಿವಂತರುಗಳು ಈ ನೈಋತ್ಯದಲ್ಲಿ ಸ್ಟೇರ್ ಕೇಸ್ ಇದ್ರೆ ತೂಕ ಇದ್ರೆ ಒಳ್ಳೇದು ಅಂತ ಸ್ಟೇರ್ ಅಲ್ಲಿ ಹಾಕ್ತಾರೆ ಈಗ ಯಮ್ಮ ಅದನ್ನೇ ಹೇಳಿದ್ದು ಏಳು ಎಂಟು ಒಂಬತ್ತು ಮನೆ ಇದೆ ಅಂದ್ರು ಇವರು ಏನು ಇಂಜಿನಿಯರ್ ಹೇಳಿದ್ರೆ ಇವ್ರು ಮಾಡಿದ್ದಾರೆ ನೈಋತ್ಯದಲ್ಲಿ ಇರಬೇಕು ಇದೆ ಆದ್ರೆ ಆ ನೈಋತ್ಯದಲ್ಲಿ ಸ್ಟೇರ್ ಕೇಸ್ ಹಾಕಿದ್ರೆ ಮನೆ ಓನರ್ ಮನೇಲಿ ವಾಸ ಮಾಡೋರು ಏನಾಗ್ತಾರೆ ಅಂತ ಆ ಹೇಳಿದವರು ಗೊತ್ತಿಲ್ಲ ಅದು ಪುಸ್ತಕದಲ್ಲಿ ಬರ್ದಿಲ್ಲ ವಿಚಾರ ಗೊತ್ತಿಲ್ಲ ಮತ್ತೆ ನೀವೇ ಹೇಳ್ತೀರಾ ಅಂತ ನೀನ್ ಕೇಳ್ಬೇಕು ಅಂತಿದ್ದೆ ಕೇಳಿಲ್ಲ ಅಲ್ವಾ ಅವ್ರಿಗೆಲ್ಲ ಗೊತ್ತಿಲ್ದಿರೋ ನಿಮ್ಗೆ ಗೊತ್ತಾಗತ್ತೆ ಬರ್ದಿಲ್ಲ ಅಲ್ವಾ ಹೆಲ್ತ್ ಗುರು ಕಾರ್ಯಕ್ರಮದ ವಿಶೇಷ ಏನು ಅಂತ ಗೊತ್ತಾಗ್ಬೇಕಲ್ಲ ಫಸ್ಟ್ ಎಲ್ಲೂ ಸಿಕ್ಕಲ್ಲ ಪುಸ್ತಕ ಅಂತೂ ಇಲ್ಲವೇ ಇಲ್ಲ ಹೆಲ್ತ್ ಗುರು ಕಾರ್ಯಕ್ರಮದಲ್ಲಿ ಹೇಳ್ತಕ್ಕಂತ ಪ್ರತಿ ವಿಚಾರನು ಅಷ್ಟೇನೆ ನೀವೆಲ್ಲ ಹುಡುಕರು ಸಿಕ್ಕಲ್ಲ ಕಾರಣ ಅದಿಲ್ವೇ ಇಲ್ವಲ್ಲ ಸಿಗಕ್ಕೆ ಸಿಗೋದೇ ಹಂಗಾರೆ ಕೂತ್ಕೊಂಡು ಮಾತಾಡ್ತಾ ನಾನೇ ಹೇಗೆ ಅಂತ ಅಂತ ಅನಿಸ್ತಾ ಇದೆ ಅಲ್ಲಮ್ಮ ವಿಷಯ ಏನ್ ಗೊತ್ತಾ ಭಗವಂತ ಒಬ್ಬೊಬ್ರಲ್ಲಿ ಒಂದು ಶಕ್ತಿ ಇಟ್ಟಿರ್ತಾರೆ ಅಲ್ವಾ ಎಷ್ಟೆಷ್ಟೋ ಹಣ ಖರ್ಚು ಮಾಡಿ ಡಾಕ್ಟರ್ ಹತ್ರ ಎಲ್ಲ ಹೋಗಿ ಏನೆಲ್ಲ ಮಾಡಿ ಆಗದೆ ಸುಮ್ಮನೆ ಒಂದು ವಿಷಯ ಹೇಳಿದ ತಕ್ಷಣ ಪರಿವರ್ತನೆ ಆಗ್ತಕ್ಕಂಥ ಶಕ್ತಿಯಿಂದ ಚೇಂಜಸ್ ಆಗತ್ತೆ ಖುಷಿ ಇಲ್ವಾ ಎಲ್ಲ ನಾವ್ ಇಷ್ಟೆಲ್ಲಾ ಕಷ್ಟಪಟ್ಟು ನೀವು ಹಿಂಗೆ ಹೇಳಿದ ತಕ್ಷಣ ಸರಿ ಹೋಗ್ಬಿಡ್ತಲ್ಲ ಹೆಂಗೆ ಅಂದ್ರೆ ನಾನೇನು ಉತ್ತರ ಹೇಳ್ಬೇಕು ಉತ್ತರ ಇಲ್ಲ ಹೌದು ಅಷ್ಟೇ ಅದಕ್ಕೆ ಉತ್ತರ ಯಾಕೆಂದ್ರೆ ಅದೆಲ್ಲೂ ಆ ಸಮಯ ಆ ವ್ಯಕ್ತಿ ಆ ರೀತಿ ಭಗವಂತ ಆ ರೂಪಲ್ಲಿ ಮಾತಾಡಿಸ್ತಾರಷ್ಟೇ ಹೇಳೋ ಮಾಹಿತಿ ಕೇಳೋ ಮಾಹಿತಿನೇ ಔಷಧಿ ನಿಮ್ಮೆಲ್ಲ ವಿಶೇಷತೆ ಅಷ್ಟನ್ನ ಒಪ್ಕೋಬಹುದು ಅಷ್ಟೇ ವಿನಃ ನಾನೇನೋ ಕಲ್ತಿದ್ದೀನಿ ಹೇಳಕ್ಕಾಗಲ್ಲ ನನ್ನಲ್ಲಿ ಏನೋ ಇದೆ ಹೇಳಕ್ಕಾಗಲ್ಲ ಅವೆಲ್ಲ ಆ ಭಗವತ್ ಪ್ರೇರಣೆ ಆ ಭಗವಂತನ ಪ್ರಸಾದ ಯಾರ್ಯಾರ ರೂಪಲ್ಲಿ ಯಾರ್ಯಾರು ಕಲ್ಕೊಡಿಸ್ತಾರೋ ಗೊತ್ತಿಲ್ಲ ಅದು ಹೇಳೋ ಮಾತಾಗಿರ್ಬೋದು ತೋರೋ ತೋರಿಸೋ ಗೊತ್ತಾಗ್ಬೋದು ಏನೇ ಒಂದು ಅದಕ್ಕೊಂದು ಕಾರಣ ಇರುತ್ತೆ ಅದಕ್ಕೋಸ್ಕರವಾಗಿ ಇಷ್ಟು ನಾನು ಹೀಗೇ ಆಗತ್ತೆ ಅಂತ ನಾನು ಹೇಳಬೇಕಾದ್ರೆ ಅದಕ್ಕೊಂದು ಹಿನ್ನೆಲೆ ಇರಬೇಕು ಅಲ್ಲಮ್ಮ ಸುಮ್ನೆ ಹೇಳಕ್ ಆಗತ್ತಾ ಹೀಗೆ ಆಗತ್ತೆ ಹೀಗೆ ಮಾಡಿ ಹೇಳ್ಬೇಕಾರೆ ಅದಕ್ಕೊಂದು ಹಿನ್ನಲ್ಲೇ ಇರ್ಬೇಕು ಆ ಗುರುತನ್ನ ಭಗವಂತ ನಾನೊಬ್ಬನೇ ಅಂತಲ್ಲ ಹಲವರಿಗೆ ಕೊಟ್ಟಿರ್ತಾರೆ ಅದು ಎಲ್ರಿಗೂ ಸಿಗಕ್ ಸಾಧ್ಯ ಇರಲ್ಲ ಕೆಲವ್ರಿಗೆ ಸಿಕ್ಕತ್ತೆ ಅದನ್ನ ಕೇಳಕ್ಕೂ ಎಲ್ರಿಗೂ ಸಾಧ್ಯ ಇರಲ್ಲ ಕೆಲವ್ರಿಗೂ ಸಿಗತ್ತೆ ಇಷ್ಟಂತೂ ಹೇಳ್ಬೋದು ಇನ್ನ ಈಶಾನ್ಯವನ್ನ ನಾವು ಬೆಳೆಸೋದು ಸೂಕ್ತ ಒಳ್ಳೇದು ಅಂತ ಸಾಕಷ್ಟು ಜನ ಇದನ್ನ ಹೇಳ್ತಾರೆ ಈಶಾನ್ಯ ಸ್ವಲ್ಪ ಮುಂದಿದ್ರೆ ಒಳ್ಳೇದು ದೇವ್ ಮೂಲೆ ಮುಂದಿದ್ರೆ ಒಳ್ಳೇದು ಅಂತ ಅಲ್ವಾ ಈ ಮುಂದೆ ಮಾಡಿದಾಗ ನಾವು ಮನೆ ಅಳತೆ ಎಲ್ಲಿಗೆ ಹೋಗುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡ್ಬೇಕು ಈ ಈಶಾನ್ಯ ಅಂತಕ್ಕಂಥದ್ದನ್ನ ನಾವು ಮುಂದೆ ಒಂದು ಅಂಗ್ಲ ಮುಂದಕ್ಕೆ ಹೋದ್ರು ಅದಕ್ಕೆ ವಿರುದ್ಧ ದಿಕ್ ಯಾವುದು ನೈಋತ್ಯ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಈಶಾನ್ಯ ಮುಂದೆ ಇರಬೇಕು ಒಳ್ಳೆಯದು ತಿಳಿದಿರೋ ಸತ್ಯ ಮಾಡಿರೋ ಸತ್ಯ ಮಾಡ್ತಾ ಇರೋ ಸತ್ಯ ಹೇಳಿರೋ ಸತ್ಯ ಪುಸ್ತಕದಿರೋ ಸತ್ಯ ಇದು ಯಾವುದು ಅಲ್ಲ ಹ್ಮ್ ಸತ್ಯ ಸತ್ಯ ಅಂತ ಹೇಳಿದೆ ಇದೂ ಅಲ್ಲ ಅಂತ ಹೇಳಿದೆ ಯಾವಾಗ ಅಂತ ಕೇಳಬೇಕು ಈ ನೈಋತ್ಯದಲ್ಲಿ ಯಾವಾಗ ಕೇಸ್ ಹಾಕಿದಾಗ ಈಶಾನ್ಯ ಮತ್ತೆ ನೈಋತ್ಯ ಅಳತೆ ಹಾಕಿದಾಗ ಇವೆರಡು ವಿದ್ಯುತ್ ಸಿಕ್ಕಾಬೇ ಬೆಳೆದ್ಬಿಡುತ್ತೆ ಅಡಿ ಮಿನಿಮಮ್ ಒಂದು ಜಾಗ ಬೇಕು ನಾಲ್ಕೂವರ ಅಡಿ ನೈಋತ್ಯದಲ್ಲಿ ಸ್ಟೇರ್ಕೆಸ್ ಹಾಕಿದಾಗ ಈಶಾನ್ಯ ನೈಋತ್ಯ ನಾಲ್ಕೂವರೆ ಅಡಿ ಜಾಸ್ತಿ ಆಗತ್ತೆ ಅಡುಗೆ ಮನೆ ಇರೋ ಆಗ್ನೇಯವನು ವಾಯುವೆನ ಏನಾಯ್ತು ಅಳತೆ ಕಡಿಮೆ ಆಯ್ತು ಕರೆಕ್ಟಾದ ಆದ ಮನೆ ಶಾಸ್ತ್ರಬದ್ಧವಾದ ಮನೆ ಹೇಗಿರಬೇಕು ನಾಲ್ಕು ಮೂಲೆ ಒಂದೇ ತರ ಇರಬೇಕು ಅರ್ಥ ಆಗ್ತಾ ಇದೆಯಾ ಈಗ ಒಂದು ಮೂಲೆ ಏನಾಯ್ತು ಜಾಸ್ತಿ ಈಗ ಯಾರು ಅನುಭವಿಸ್ಬೇಕು ಕಟ್ಟೋರು ಕಟ್ಟಿಸಿರೋರು ವಾಸ ಮಾಡೋರು ಎಲ್ರು ಅನ್ಭವಿಸ್ಬೇಕು ಒಬ್ಬರಿಗೆ ಬರಲ್ಲ ಇದು ಮನೆ ಕಡ್ದವರು ಯಾರು ಮೇಸರಿ ಸೇರಿ ಇಂಜಿನಿಯರು ಸೇರಿ ಪುರೋಹಿತನು ಸೇರಿ ಎಲ್ರು ಅನ್ಭವಿಸ್ಬೇಕು ಅದಕ್ಕೆ ಪುರೋಹಿತರಿಗೆ ಸಮಸ್ಯೆಗಳು ಜಾಸ್ತಿ ಯಾಕೆಂದ್ರೆ ಹೆಂಗೋ ತಾಟ ಮಾಡಿ ಕಳ್ಸಿಬಿಡೋದು ಬಿಡೋದು ತಾಟ ಮಾಡಿ ಮದುವೆ ಮಾಡ್ಬಿಡೋದು ತಾಟ ಮಾಡಿ ಪೂಜೆ ಮಾಡ್ಬಿಡೋದು ಅದೆಲ್ಲ ಎಲ್ಲಿಗೆ ಹೋಗ್ಬೇಕು ಅವರಿಗೆ ಬರ್ಬೇಕು ರಿವರ್ಸ್ ಅವ್ರಿಗೆ ಯಾಕೆ ಅಂದ್ರೆ ಸತ್ಯನೇ ಗೊತ್ತಿಲ್ಲ ಇನ್ನೊಬ್ರು ರಾಂಗ್ ಅಡ್ರೆಸ್ ಯಾಕೆ ಹೇಳ್ತೀರಾ ಸರಿ ಇಲ್ಲ ರೀ ಮಾಡಲ್ಲ ಹೇಳ್ಬಿಡ್ಬೇಕು ಅವ್ರು ಹೇಳಿದ್ರು ಇವ್ರು ಮಾಡಿದ್ರು ಇವರು ಒಂದಷ್ಟು ತಲೆ ಮೇಲೆ ಹೊತ್ಕೋತಾರೆ ಅವ್ರಿಗೂ ಒಂದಷ್ಟು ಹೊರಿಸ್ತಾರೆ ಇದು ನಮ್ಮ ದೇಶದ ಹಣೆ ಬರ ಅಂತಂದ್ರೆ ತಪ್ಪು ಒಂದ್ ಕಡೆಯಿಂದ ನಡೆಯಲ್ಲಮ್ಮ ಮೊದಲನೇದಾಗಿ ಮನೆ ಕಟ್ಟಿಸೋ ವ್ಯಕ್ತಿಗಳು ಪುರೋಹಿತರ ಮೇಲೆ ಡಿಪೆಂಡ್ ಆದಾಗ ಈ ಸಮಸ್ಯೆಗಳು ಬರುತ್ತೆ ಅಥವಾ ಅವರು ಡಿಪೆಂಡ್ ಆದಾಗ ಈ ಸಮಸ್ಯೆಗಳು ಬರುತ್ತೆ ಹಾಗಿದ್ಮೇಲೆ ಅವ್ರು ಮಾಡಬೇಕಾದದ್ದೇನು ಮನೆಯ ಯಾವುದೇ ಭಾಗಗಳನ್ನು ಬೆಳೆಸದಂತೆ ಮನೆಯನ್ನ ಕಟ್ಟಿದಾಗ ನಿಮ್ಮ ಅದೃಷ್ಟ ಅಭಿವೃದ್ಧಿ ಆರೋಗ್ಯ ನೆಮ್ಮದಿ ಕುಟುಂಬ ಎಲ್ಲವೂ ನಿಮ್ಮ ಕೈಯಲ್ಲಿರುತ್ತೆ ನೀವು ಇನ್ನೊಬ್ಬರ ಕೈ ಕೊಟ್ಟುಬಿಟ್ಟು ನೀವು ನಿಂತ್ಕೊಂಡ್ರೆ ಅನುಭವಿಸ್ಬೇಕಾಗತ್ತೆ ಯಾಕೆ ಅಂದ್ರೆ ಪುರೋಹಿತ್ರೆ ಹೇಳಿದ್ರು ಅವ್ರ ಅನುಭವ ಇಂಜಿನಿಯರ್ ಹೇಳಿದ್ರು ಅವ್ರ ಅನುಭವ ಈ ಎಲ್ಲಾ ಅನುಭವ ತಲೆ ಮೇಲೆ ಹಾಕೊಂಡ ಅನುಭವಿಸ್ತಾರ ಈಗ ಮನೆ ಕಟ್ಟ ಹೋದವ್ರಿಗೆ ಕರ್ಕೊಂಬಂದು ಯಾಕೆ ಹೆಂಗಾಯ್ತು ಅಂದ್ರೆ ಇಲ್ಲ ಪೂಜೆ ಮಾಡಿಸ್ತಾರೆ ಕರ್ಕೊಂಡ್ ಬಂದ್ರೆ ಒಪ್ಕೋತಾರೆ ನಮ್ಮ ಇಲ್ಲ ಗುರುಜಿ ಪ್ರತಿಯೊಂದು ವಿಚಾರದಲ್ಲಿ ಮನೆ ಮೇಸಿ ಕರ್ಕೊಂಡ್ ಬಂದ್ರೆ ಒಪ್ಕೋತಾನ ಇಲ್ಲ ಮತ್ತೆ ಈಗ ಯಾರು ಕೊಡೋದೇಜ್ ನ ಯಾರು ಓದೋದ್ ತಲೆ ಮೇಲೆ ಯಾರು ರೆಡಿ ಯಾರು ಒತ್ಕೋಬೇಕು ಬಂಡವಾಳ ಆಗ್ತಾನೆ ಒಪ್ತ್ಕೋಬೇಕು ಒಂದ್ ಕಡೆ ಸಾಲ ಮಾಡಿ ಮನೆ ಕಟ್ಟಿರ್ತಾರೆ ಏನೋ ನೆಮ್ಮದಿ ಆಗಿರೋಣ ಅಂತ ಸಾಲ ತೀರ್ಸಲ್ಲ ಬ್ಯಾಂಕ್ ನೋಟಿಸ್ ಮನೆಗ್ ಬರುತ್ತೆ ಯಾಕೆಂದ್ರೆ ಅರಾಜ ನಿಂತ್ಕೊಳ್ಳೋ ಮನೆನೇ ಇವು ನೋಟಿಸ್ ಬರುತ್ತೆ ಸಾಲ ತೀರ್ಸಕ್ಕೆ ಅವಕಾಶ ಕೊಡಲ್ಲ ಸಾಲ ತೀರ್ಸಣ ಅಂತಾರೆ ಅದೆಲ್ಲೋ ಒಟ್ಟಾಗತ್ತೆ ಈ ದುಡ್ಡು ಬರುತ್ತೆ ಅದೆಲ್ಲೋ ಹೋಗತ್ತೆ ಹೀಗೆ ಆಗಿ ತಲೆ ಮೇಲೆ ಭಾರ ಬರುತ್ತೆ ಮನೆ ಯಜಮಾನ ತಲೆ ಮೇಲೆ ಕರೆದ್ಕೊಂಡು ಕೂತಿರ್ತಾನೆ ಸಾಲ ತೀರ್ತಾಕ್ ಆಗ್ತಾ ಇಲ್ಲ ಮನೆಗೆ ಬಂದು ಉಳಿತಾ ಇಲ್ಲ ಮನೇಲಿ ಯಾರೂ ನೆಮ್ಮದಿ ಇಲ್ಲ ಯಾವ ಮದುವೆನೂ ಆಗ್ತಾ ಇಲ್ಲ ಮದುವೆ ಮಾಡಿದ್ದು ಯಾವುದು ಕರೆಕ್ಟಾಗಿ ಆಗಿಲ್ಲ ಆಗಿದ್ದ್ಯಾವುದು ಸುಖ ಅನ್ಸಿಲ್ಲ ಹೀಗೆ ಒಂದೊಂದು ಒಂದೊಂದು ಕೇಳಿ 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 ತಲೆ ಮೇಲೆ ಭಾರ ಹಾಕ್ಕೊಂಡು ಊರೆಲ್ಲ ಸುತ್ತಬೇಕು ಇದನ್ನ ಈಶಾನ್ಯ ಲೋಪ ಅಂದರೆ ಅಡಿಗೆ ಮನೆ ಕಡೆ ಹಾಕಿದ್ರು ಆಗ್ನೇಯ ಜಾಸ್ತಿ ಆಗತ್ತೆ ಅಂದ್ರೆ ದಕ್ಷಿಣ ಭಾಗ ಜಾಸ್ತಿ ಆಗತ್ತೆ ನೈಋತ್ಯದಲ್ಲಿ ಹಾಕಿದ್ರೂ ಈಶಾನ್ಯ ನೈಋತ್ಯ ಜಾಸ್ತಿ ಆಗತ್ತೆ ಅದಕ್ಕೋಸ್ಕರವಾಗಿ ಮನೆ ಕಟ್ತಕ್ಕಂಥ ಯಾರೇ ಆಗಿರಲಿ ಮಕ್ಕಳು ಮನೆಯಿಂದ ಹೊರಟ ಹೊರಗಡೆ ಹೋದಾಗ ಮನೆಗೆ ವಾಪಸ್ ಬರಬೇಕು ಅಂತಕ್ಕಂಥ ವಿಚಾರದಲ್ಲಿ ಆತಂಕದಲ್ಲಿರುವಂಥ ತಂದೆ ತಾಯಿಗಳಿಗೆ ನಿಮ್ಮ ಮನೆಗಳಲ್ಲಿ ಹಾಕುವಂಥ ಮೆಟ್ಲು ಸ್ಟೇರ್ ಕೇಸ್ ಅಂತ ಏನು ಹೇಳ್ತೀವೋ ಇದು ನಮ್ಮ ಕುಟುಂಬವನ್ನು ಯಾವ ಮಟ್ಟಕ್ಕೆ ತೊಗೊಂಡೋಗ್ತಾ ಇದೆ ಅಂತ ನಿಮ್ಗೆ ಅರ್ಥ ಆಗಿರಲ್ಲ ಇದನ್ನು ಯಾರೂ ಹೇಳ್ಕೊಡೋಲ್ಲ ಮನೇಲಿ ಏನೇ ನಡೆದರೂ ಅದಕ್ಕೊಂದು ದೋಷ ಅಂತ ಹೆಸರಿಡ್ತಾರೆ ಅದಕ್ಕೊಂದು ಶಾಸ್ತ್ರ ಅಂತ ಮಾಡಿಸ್ತಾರೆ ಅದಕ್ಕೊಂದು ಪೂಜೆ ಶಾಂತಿ ಅಂತ ಮಾಡಿಸ್ತಾರೆ ಆದರೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಸಮಸ್ಯೆ ಹೋಗಲ್ಲ ಅದಕ್ಕೆ ಪ್ರತಿಯೊಬ್ಬರಿಗೂ ಶಾಸ್ ಶಾಸ್ತ್ರವನ್ನು ಕೇಳಿ ಪೂಜೆಯನ್ನು ಮಾಡಿ ನಾವು ನೆಮ್ಮದಿಯಾಗಿರ್ತೀವಿ ಅಂತಕ್ಕಂಥ ವಿಷಯ ಒಂದು ಭಾಗ ಆದರೆ ನಿಮ್ಮ ಮನೆಯನ್ನು ತಿಳಿತಕ್ಕಂಥ ವಿಷಯ ಒಂದು ಭಾಗ ಆಗಿರಲಿ ಇದೆಲ್ಲವೂ ಕೂಡ ನೀವು ಮನವರಿಕೆ ಮಾಡಿಕೊಂಡು ಬದುಕಿದಾಗ ಮನೆಯಲ್ಲಿ ಭಯದಿಂದ ಬದುಕುವಂಥ ಬದುಕು ಚೆನ್ನಾಗಿರಲ್ಲ ನಿರ್ಭಯವಾಗಿರಬೇಕು ಧೈರ್ಯವಾಗಿರಬೇಕು ಖುಷಿಯಾಗಿರಬೇಕು ಅಂದರೆ ನಿಮ್ಮ ಮನೆಗಳ ಸ್ಟೇರ್ ಕೇಸ್ಗಳನ್ನು ದಯವಿಟ್ಟು ನೋಡ್ಕೊಳ್ಳಿ ಇನ್ನೊಂದು ಡೂಪ್ಲೆಕ್ಸ್ ಈ ವಿಚಾರ ಇವತ್ತು ಹೇಳಕ್ಕೆ ಸಾಧ್ಯ ಇಲ್ಲ ಈ ಡೂಪ್ಲೆಕ್ಸ್ ಅಲ್ಲಿ ಎಷ್ಟೆಲ್ಲ ನಾವು ಅನುಭವಿಸ್ತಾ ಇದ್ದೀವಿ ಕಾಂಪ್ಲೆಕ್ಸ್ ಆಗಿ ಅಂತ ಮುಂದಿನ ಭಾಗ ಸಂಚಿಕೆಯಲ್ಲಿ ಹೇಳ್ಕೊಡ್ತೀನಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಜೈ ಶ್ರೀರಾಮ್ ಧನ್ಯವಾದಗಳು ಗುರುಜಿ ಇವತ್ತಿನ ಹೆಲ್ತ್ ಕೇರ್ ಕಾರ್ಯಕ್ರಮದ ವಿಶೇಷತೆ ಇದಾಗಿತ್ತು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ ನೋಡ್ತಾ ಇರಿ ಆಯುಷ್ ಟಿವಿ ಆರೋಗ್ಯಕರ ಜೀವನ ಶೈಲಿಗಾಗಿ ನಮಸ್ಕಾರ